ಸೊ ಹೀಗೆ ಒಬ್ಬ ವೈದ್ಯ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಅದನ್ನು ಅಷ್ಟೇನೆ, ಏನು ಡಾಕ್ಟರು ಪ್ರಾಕ್ಟೀಸ್ ಮಾಡ್ತಾರೆ ಯಾವುದೋ ಒಂದು ಕಾಯಿಲೆ ಬಂದಂತ ಸಂದರ್ಭದಲ್ಲಿ ಈ ಮಾತ್ರೆಯನ್ನ ಕೊಟ್ಟು ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಅದನ್ನ ಅನಲೈಸ್ ಮಾಡ್ತಾರೆ, ಡಯಾಗ್ನೈಸ್ ಮಾಡ್ತಾರೆ. ಸೊ ಅದು ಪ್ರಾಕ್ಟೀಸ್ ಅಂತ ನಾವು ಕರಿತೀವಿ. ಸೊ ಹಾಗೇನೆ ವಕೀಲರು ಸಹ ಕಾನೂನುಗಳ ಒಂದು ಬಳಕೆಯನ್ನ ಮಾಡ್ತಾ ಹೋಗ್ತಾರೆ. ಆ ಕಾನೂನುಗಳ ಬಗ್ಗೆ ಉಲ್ಲೇಖವನ್ನ ಮಾಡುವಂಥದ್ದು, ಕಾನೂನುಗಳ ಬಗ್ಗೆ ಚರ್ಚೆಯನ್ನ ಮಾಡುವಂಥದ್ದು, ಈ ಕಾನೂನುಗಳನ್ನ ಈ ಸೆಕ್ಷನ್ ಹೆಂಗೆ ಕೆಲಸವನ್ನ ಮಾಡುತ್ತೆ ಅನ್ನೋ ನಿಟ್ಟಿನಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಹೋಗ್ತೀವಿ. ಹಾಗೆ ಪ್ರತಿ ಎಲ್ಲಾ ಕ್ರಿಮಿನಲ್ ಏನು ಕ್ರಿಮಿನಲ್ ಕಾನೂನುಗಳ ಬಗ್ಗೆ ಸಂಪೂರ್ಣ ಮಾಹಿತಿಗಳು ನಾವು ಈ ಒಂದು ಕಾರ್ಯಾಗಾರದಲ್ಲಿ ಪಡ್ಕೊಳ್ಳೋದಕ್ಕಾಗಲ್ಲ. ಕೇವಲ ಒಂದು ಇಂಪಾರ್ಟೆಂಟ್ ಅಂಶಗಳನ್ನ ನಾವು ಅರ್ಥೈಸ್ಕೊಬಹುದು, ಅರ್ಥೈಸ್ಕೊಂಡು ಹೊಸ ಕ್ರಿಮಿನಲ್ ಕಾನೂನುಗಳ ಜೊತೆಗೆ ಏನು ತುಲನೆಯನ್ನ ಮಾಡಿ ಅದರ ನಡುವೆ ಏನಾದರೂ ವ್ಯತ್ಯಾಸವಿದ್ದಂತ ಸಂದರ್ಭದಲ್ಲಿ ಆ ವ್ಯತ್ಯಾಸವನ್ನು ಅರ್ಥೈಸ್ಕೊಳ್ಳುವಂಥದ್ದು ಮಾಡ್ಬೋದು ಅಂತ ನಾನು ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನ ನಾನು ಶುರು ಮಾಡ್ತೀನಿ. ನೋಡಿ, ನಾನು ನಿಮಗೆ ಒಂದು ದೃಷ್ಟಾಂತವನ್ನ ಕೊಡ್ತೀನಿ. 1997ರಲ್ಲಿ ನಡೆದಂತ ಒಂದು ಘಟನೆಯನ್ನು ಹೇಳ್ತೀನಿ ತಮ್ಮ. ಆ ದಿನ ಡಿಸೆಂಬರ್ 1ನೇ ತಾರೀಕು 1997ನೇ ಒಂದು ಇಸ್ವಿ ಅದು. ಅವತ್ತೇನಾಗುತ್ತೆ ಅಂತಂದ್ರೆ, ಸುಶೀಲಮ್ಮ, ನನ್ನ ಹೆಸರನ್ನ ಬದಲಾಯಿಸಿದ್ದೀನಿ, ಸುಶೀಲಮ್ಮ ಅಂತ ಹೇಳಿ ಆಕೆ ಮನೇಲಿ ಇರ್ತಾಳೆ, ಅಡುಗೆಯನ್ನ ಮಾಡ್ತಾ ಇರ್ತಾಳೆ. ಅಡುಗೆಯನ್ನ ಮಾಡ್ತಾ ಇರ್ಬೇಕಾದ ಸಂದರ್ಭದಲ್ಲಿ ತನ್ನ ಗಂಡ ಟಿವಿಯನ್ನ ನೋಡ್ತಾ ಇರ್ತಾನೆ. ಸೊ ಟಿವಿಯನ್ನ ನೋಡ್ತಾ ಇದ್ದಾಗ ಗಂಡ ಹೆಂಡತಿ ನಡುವೆ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಮನಸ್ತಾಪ ಆಗಿರುತ್ತೆ. ಗಂಡ ಹೆಂಡತಿಗೆ ಅವ್ಯಾಜ್ಯ ಶಬ್ದದಲ್ಲಿ ನಿಂದಿಸ್ತಾ ಇರ್ತಾನೆ. ಆ ನಿಂದಿಸ್ತಾ ಇರುವಂತ ಸಂದರ್ಭದಲ್ಲಿ ಅದೇ ಊರಿನಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ರಾಮ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಆ ರಾಮ ಅನ್ನೋನು ಮತ್ತೆ ಈ ವ್ಯಕ್ತಿ ಇರ್ತಾನಲ್ಲ, ಆ ಸುಶೀಲಮ್ಮನ ಗಂಡ, ಅವರು ಏನು ಅವ್ರ ನಡುವೆ ಒಂದು ಸಿವಿಲ್ ವ್ಯಾಜ್ಯ ಇರ್ತದೆ. ಯಾವುದೋ ಒಂದು ಜಮೀನು ವಿಚಾರಕ್ಕೆ ಅವ್ರಿಗೂ ಇವ್ರ ನಡುವೆ ಒಂದು ವ್ಯಾಜ್ಯ ಆಗಿರುತ್ತೆ, ದೊಡ್ಡ ವ್ಯಾಜ್ಯ ಆಗಿರುತ್ತೆ. ಈ ನಿಟ್ಟಿನಲ್ಲಿ ತನ್ನ ಹೆಂಡತಿಗೆ ಬೈತಾ ಇರ್ತಾನೆ. ಅವನು ಹೊರಗಡೆ ಹೋಗ ಅನ್ನು ಅಲ್ಲಿ ಮನೆಯಿಂದ ಹೊರಗಡೆ ನಡ್ಕೊಂಡು ಹೋಗ್ತಾ ಇರ್ತಾನೆ ರಾಮ. ಅವನಿಗೆ ಆ ಬೈತಾ ಇರೋದೆಲ್ಲ ಕೇಳಿಸ್ತಾ ಇರುತ್ತೆ. ಅವಾಗ ಅವನು ಏನ್ ತಿಳ್ಕಂತಾನೆ ಅಂದ್ರೆ, ನಮಗೆ ಇವನು ಬೈತಾ ಇದ್ದಾನೆ, ಅವ್ಯಾಜ್ಯ ಶಬ್ದದಿಂದ ನಿಂದಿಸ್ತಾ ಇದ್ದಾನೆ. ಸೊ ಇವನ್ನ ಸುಮ್ಮನೆ ಬಿಡಬಾರದು ಅಂತ ಹೇಳಿ ಒಂದು 20 ಜನನ ಕರ್ಕೊಂಡ್ಬಂತಾನೆ. ಕರ್ಕೊಂಬಂದ್ಬಿಟ್ಟು ಆ ಬಾಗಿಲನ್ನ ಹೊಡಿತಾನೆ. ಆ ಬಾಗಿಲನ್ನ ಹೊಡೆದು ಬಾಗಿಲು ಹಾಕಿರ್ತಾರೆ, ಆ ಬಾಗಿಲು ಹಾಕಿದ್ದನ್ನ ಏನು ತಟ್ಟಿ ಆ ಮನೆಯೊಳಗೆ ನುಗ್ತಾನೆ. ನುಗ್ಗಿ ಆ ವ್ಯಕ್ತಿಯನ್ನ ಹೊರಗಡೆ ಕರ್ಕೊಂಬಂದು ಅವನಿಗೆ ಚೆನ್ನಾಗಿ ಹೊಡಿತಾರೆ. ಹೊಡೆಗೆ ಹೊಡೆದಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಸತ್ತೋಗ್ತಾನೆ. ಆ ಮೃತಳ ಏನು ಆ ಹೆಂಡತಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತಾಳೆ. ಕಂಪ್ಲೇಂಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಇವನು ಏನು ರಾಮ ಅನ್ನೋನು ನನ್ನ ಗಂಡನಿಗೆ ಏನು ಗುದ್ದಲಿ ಏನು 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 ಗುದ್ದಲಿ ಇದನ್ನು ಸಿಕ್ಕಲ್ ಅಂತ ನಾವು ಕರಿತೀವಿ, ಓರೆಕೋಲು ಅಂತ ನಾವು ಕರಿತೀವಿ, ಏನು ಕುಡ್ಲು ಅಂತ ನಾವು ಕರಿತೀವಿ. ಅಂದ್ರೆ ಮಚ್ಚು ಮಚ್ಚು ಟೈಪ್ ಈ ಹಳ್ಳಿಗಳ ಕಡೆ ಕುಡ್ಲು ಅಂತ ನಾವು ಕರಿತೀವಿ ಅದನ್ನ. ಅದರಲ್ಲಿ ನನ್ನ ಗಂಡನ ಕಿವಿಗೆ ಹೊಡಿತಾನೆ, ಅವ್ ಗಂಡ ಕೆಳಗಡೆ ಬೀಳ್ತಾನೆ. ಆಮೇಲೆ ಎಲ್ಲರೂ ಸೇರ್ಕೊಂಡು ನನ್ನ ಗಂಡನ ತಲೆ ಹೊಡಿತಾರೆ. ಸೊ ಅಲ್ಲಿ ರಕ್ತಸ್ರಾವ ಆಗುತ್ತೆ, ಸತ್ತೋಗ್ಬಿಡ್ತಾನೆ. ಸೊ ಎಲ್ಲರೂ ಸೇರ್ಕೊಂಡು ಸಾಯಿಸಿದ್ರು ಅಂತ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾಳೆ. ಕಂಪ್ಲೇಂಟ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಮಧ್ಯರಾತ್ರಿ ಆಗಿರ್ತದೆ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ. ಸೊ ಆಮೇಲೆ ತದನಂತರ ಏನಾಗುತ್ತೆ, ಬೆಳಗ್ಗೆ ಒಂದು ಇನ್ನೊಂದು ಕಂಪ್ಲೇಂಟ್ ಅನ್ನ ಕೊಡ್ತಾಳೆ. ಏನಂತ ಕೊಡ್ತಾಳೆ ಅಂತಂದ್ರೆ, ನಾವು ಏನು ಒಂದು ಹಿಂದುಳಿದ ಏನು ಕಾಸ್ಟ್ಗೆ ಸೇರಿದವರು ಅಂತವ್ರು, ಸೊ ಅದ್ರ ಮೇಲೂ ಸಹ ಒಂದು ಕಂಪ್ಲೇಂಟ್ ಅನ್ನ ತಗೊಳ್ಳಿ ಅಂತೇಳಿ ಅಲ್ಲೊಂದು ಕಂಪ್ಲೇಂಟ್ ಕೊಡ್ತಾಳೆ. ಸೊ 2 FIR ರಿಜಿಸ್ಟರ್ ಆಗ್ತದೆ, ಎರಡು ಕಂಪ್ಲೇಂಟು ರಿಜಿಸ್ಟರ್ ಆಗ್ತದೆ. ತದನಂತರ ಕೋರ್ಟ್ ಹೋಗುತ್ತೆ, ಕೋರ್ಟ್ ಅಲ್ಲಿ ಕೇಸ್ ನಡೆಯುತ್ತೆ, ಸೆಷನ್ ಕೋರ್ಟ್ ನಲ್ಲಿ ಕೇಸ್ ನಡೆಯುತ್ತೆ. ಸೆಷನ್ ಕೋರ್ಟ್ ನಲ್ಲಿ ಕೇಸ್ ನಡೆಯುವಂತ ಸಂದರ್ಭದಲ್ಲಿ ಏನು ಯಾವುದೋ ಒಂದು ಸಾಕ್ಷಿ ಸರಿಯಾದಂತ ಬಲವಾದಂತ ಸಾಕ್ಷಿ ಇಲ್ಲ ಅಂತ ಹೇಳಿ ಅವ್ರನ್ನ ಏನು
ಏನು A1 ಅಂಡ್ A2 ಅವ್ರನ್ನ ಬಿಟ್ಟು ಇನ್ನು ಮಿಕ್ಕಿದ ಉಳಿದಂತ 20 ಜನದಲ್ಲಿ ಏನು A3 ಇಂದ A20 ವರ್ಗೂನು ಸಹ ಅವ್ರನ್ನ ಬಿಡುಗಡೆ ಮಾಡಿಬಿಡ್ತಾರೆ. ಸೊ ಅದ ನಂತರ ಅವರು ಹೈಕೋರ್ಟ್ ಅಲ್ಲಿ ಅದು ಪ್ರಾಸಿಕ್ಯೂಷನ್ ಅವರು ಹೈಕೋರ್ಟ್ ನಲ್ಲಿ ಅದನ್ನ ಅಪೀಲ್ ಚಾಲೆಂಜ್ ಮಾಡ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಆ ಹೈಕೋರ್ಟ್ ಏನ್ ಮಾಡುತ್ತೆ, ಏನು ಅವ್ರು ಮಾಡಿರುವಂತಹ ಸೆಷನ್ ಕೋರ್ಟ್ನವ್ರು ಮಾಡಿರುವಂತಹ ಆದೇಶ ಕರೆಕ್ಟ್ ಆಗಿದೆ, A1 A2 ಮೇಲೆ ಸರಿಯಾದಂತಹ ಆರೋಪ ಇದೆ, ಆರೋಪ ಸಾಬೀತಾಗಿದೆ. ಸೊ ಹಾಗಾಗಿ ಆರೋಪ ಸಾಬೀತಾಗಿದ್ದು, ಸೊ A3 ಮತ್ತು A20 ಅವರು ಯಾರು ಅಂತಾನೆ ಇಲ್ಲ. ಕಂಪ್ಲೇಂಟ್ ಅಲ್ಲಿ ಸರಿಯಾದಂತಹ ಹೆಸರುಗಳನ್ನೇ ಕೊಟ್ಟಿಲ್ಲ. ಯಾರ ಆ ವ್ಯಕ್ತಿಗಳು A3 ಇಂದ A20 ಯಾರ ಆ ವ್ಯಕ್ತಿಗಳು ಅಂತ ಸರಿಯಾಗಿ ಮೆನ್ಷನ್ ಮಾಡಿಲ್ಲ. ಯಾರ್ಯಾರನ್ನೋ ಕರ್ಕೊಂಬಂದು ಆ ಕೇಸ್ ನಲ್ಲಿ ಸಿಕ್ಸಿದ್ದಾರೆ, ಇಂಪ್ಲಿಕೇಟ್ ಮಾಡಿದ್ದಾರೆ, ಫಾಯ್ಸ್ಟ್ ಮಾಡಿದ್ದಾರೆ ಅಂತ ಹೇಳಿ, ಸೊ ಅದು ಡೀಟೇಲ್ಸ್ ಸರಿಯಾಗಿ ಕೊಟ್ಟಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಅಲ್ಲಿ ಡೀಟೇಲ್ಸ್ ಸರಿಯಾಗಿ ಕೊಟ್ಟಿಲ್ಲ. ಸೊ A1 A2 ಬಂದ್ರು, A1 ಮಚ್ಚಲ್ ಹೊಡೆದ, A2 ಕುಡ್ಲಿಲ್ ಹೊಡೆದ. ಸೊ ಈ ಮರವನ್ನ ಕಡಿತಾರಲ್ಲ, ಸೊ ಅದರಲ್ಲಿ ಹೊಡೆದ, ಒಂದು ಕುಡ್ಲು ಅಲ್ಲಿ ಹೊಡೆದ ಅಂತ ಹೇಳ್ತಾರೆ. ಸೊ ಆಯ್ತು ಅಂತ ಹೇಳಿ ಅಲ್ಲೂ ಸಹ ಹೈಕೋರ್ಟ್ ನಲ್ಲಿ ಅದು ಕನ್ಫರ್ಮ್ ಆಗುತ್ತೆ. ಅದನ್ನ ಮತ್ತೆ ಅವ್ರು ಏನ್ ಮಾಡ್ತಾರೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ಗೆ ಯಾವ ಒಂದು ಬೇಸಿಸ್ ಮೇಲೆ ಹೋಗ್ತಾರೆ ಅಂತಂದ್ರೆ, ಸೊ ಇಲ್ಲಿ ಆ ಮೃತಳ ಹೆಂಡತಿ ಏನಿದ್ದಾಳಲ್ಲ, ಆ ಹೆಂಡತಿ ಆ ಫರ್ದರ್ ಸ್ಟೇಟ್ಮೆಂಟ್ ಅಲ್ಲಿ ಪೊಲೀಸ್ನವರು ತಗೊಳ್ಳೋಂತ ಫರ್ದರ್ ಸ್ಟೇಟ್ಮೆಂಟ್ ಅಲ್ಲಿ ಬೇರೆ ರೀತಿಯಾಗಿ ಹೇಳಿರ್ತಾಳೆ ಅವಳು, ಅದನ್ನ ಎಕ್ಸಾಗರೇಟ್ ಮಾಡಿರ್ತಾಳೆ. ಏನು ಪ್ರಾರಂಭದ ಹಂತದಲ್ಲಿ ಕೊಟ್ಟಂತ ಕಂಪ್ಲೇಂಟ್ ಅಲ್ಲಿ ಏನು ಮಚ್ಚು ಅಂತ ಹೇಳಿರ್ತಾಳೆ, ತದನಂತರ ಇದರಲ್ಲಿ ಅವಳು ಒಂದು ಚಾಕು ಅಂತ ಹೇಳಿರ್ತಾಳೆ. ಮಚ್ಚುಗೂ ಚಾಕುಗೂ ವ್ಯತ್ಯಾಸ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಅವಳು ಸ್ಟೇಟ್ಮೆಂಟ್ ಅಲ್ಲಿ ಆ ಒಂದು ಆಯುಧಗಳ ವ್ಯತ್ಯಾಸ ಬಂದ್ಬಿಡುತ್ತೆ. ಮತ್ತು ನನಗೂ ಹೊಡೆದ್ರು ಅಂತ ಹೇಳಿರ್ತಾಳೆ ಅವಳು. ಸೊ ನನಗೂ ಹೊಡೆದ್ರು, ನನಗೂ ಏಟಾಯ್ತು ಅಂತಾಳೆ. ಆದ್ರೆ ಯಾವುದೇ ತರ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಅದರ ರಿಪೋರ್ಟ್ಗಳು ಸಹ ಕೊಟ್ಟಿರೋದಿಲ್ಲ. ಆ ಮೆಡಿಕಲ್ ಈಗ ಏನು ರಿಪೋರ್ಟ್ಗಳು ಆ ಒಂದು ಅವಳು ಒಂದು ಸ್ಟೇಟ್ಮೆಂಟ್ಗೆ ಸಪೋರ್ಟ್ ಮಾಡಿರೋದಿಲ್ಲ. ಹಂಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಅಲ್ಲಿ ಏನು ಆ A1 A2ಗೂ ಸಹ ಅವ್ರಿಗೆ ಒಂದು ಬೆನಿಫಿಟ್ ಆಫ್ ಡೌಟ್, ಒಂದು ಯಾವುದೋ ಒಂದು ಸಂಶಯ ಕೋರ್ಟ್ಗೆ ಬರುತ್ತೆ, ಇದು ಹೆಂಗ್ ಸಾಧ್ಯ ಅಂತ ಹೇಳಿ. ಒಂದೊಂದ್ ಸತಿ ಒಬ್ಬೊಬ್ರು ಒಂದೊಂದ್ ಸಲ ಸ್ಟೇಟ್ಮೆಂಟ್ ಅಲ್ಲಿ ಒಂದೊಂದ್ ತರ ಹೇಳಿದಾರಲ್ಲ ಅನ್ನೋದು ಒಂದು ಡೌಟ್ ಬರ್ತದೆ. ಸೊ ಈ ನಿಟ್ಟಿನಲ್ಲಿ ಅವ್ರಿಗೂ ಸಹ ಬಿಡುಗಡೆ ಆಗುತ್ತೆ. ಸೊ ನೋಡಿ, ಯಾಕೆ ಈ ವಿಚಾರನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕ್ರಿಮಿನಲ್ ಕಾನೂನುಗಳಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂತಂದ್ರೆ, ಪ್ರಾರಂಭದ ಹಂತದಲ್ಲಿ ಕಂಪ್ಲೇಂಟ್ ಟೇಕ್ಸ್ ಅ ಮೇಜರ್ ರೋಲ್, ಕಂಪ್ಲೇಂಟ್ ಟೇಕ್ಸ್ ಅ ಮೇಜರ್ ರೋಲ್ ಇನ್ನ ಕ್ರಿಮಿನಲ್ ಕೇಸ್ ಅಂತ. ವೆನ್ ಎವರ್ ಅ ಕಂಪ್ಲೇಂಟ್ ಈಸ್ ಬೀಂಗ್ ಏನು ಗಿವನ್ ಟು ಅ ಪೊಲೀಸ್ ಆಫೀಸರ್, ಫ್ರಮ್ ದಟ್ ಪಾಯಿಂಟ್ ಆಫ್ ಟೈಮ್ ದ ಕ್ರಿಮಿನಲ್ ಲಾ ಸೆಟ್ಸ್ ಇನ್ ಟು ಮೋಷನ್ ಅಂತ. ದ ಕ್ರಿಮಿನಲ್ ಲಾ ಸೆಟ್ಸ್ ಇನ್ ಟು ಮೋಷನ್ ಅಂತ. ನೋಡಿ, ಇತ್ತೀಚೆಗೆ ಒಬ್ಬ ಪ್ರಸಿದ್ಧ ನಟ, ನಿಮ್ಗೆಲ್ಲ ಗೊತ್ತಿದೆ, ಹೆಸರು ಹೇಳೋ ಅವಶ್ಯಕತೆ ಇಲ್ಲ. ಅವತ್ತಿನ ದಿವಸ ನಮಗೆ ಸುದ್ದಿ ಬರುತ್ತೆ, ಏನು ಜುಲೈ ತಿಂಗಳಲ್ಲಿ ಇಂಥ ಒಬ್ಬ ನಟ ಅರೆಸ್ಟ್ ಆಗ್ಬಿಟ್ಟ ಅಂತ. ಅವಾಗ ನಮಗೆ ಎಷ್ಟು ಎಲ್ಲೋ ಒಂದ್ ಕಡೆ ಆ ಒಂದು ಘಟನೆ ಎಲ್ಲರೂ ಪ್ರತಿಯೊಬ್ರು ಯೋಚನೆ ಮಾಡುವಂತ ಒಂದು ಸಂದರ್ಭ ಬಂತು. ಯಾಕೆ ಈ ತರ ಮಾಡ್ದ, ಈ ತರ ಮಾಡ್ಬೋದಾಗಿತ್ತಲ್ವಾ, ಎಲ್ಲೋ ಒಂದ್ ಕಡೆ ಅಯ್ಯೋ ಪಾಪ ಯಾಕೆ ಈ ತರ ನಟ ಸಿಗಾಕೊಂಡ್ಬಿಟ್ಟ. ಇಲ್ಲಿ ಕೆಲವರು ಇಲ್ಲ, ಅವ್ನು ಸಿಗಾಕೊಂಡಿದ್ದೆ ಒಳ್ಳೇದಾಯ್ತು, ಇನ್ ಸ್ವಲ್ಪ ಜಾಸ್ತಿ ಅಹಂ ಇತ್ತು, ಸೊ ಹಂಗಾಗಿ ಇವನು ಈ ತರ ಕೆಲಸ ಮಾಡಿದಾನೆ ಅಂತ ಕೆಲವರು ಒಂದಷ್ಟು ವಾದವನ್ನು ಮಾಡಿದ್ರು. ಕೆಲವರು ಇಲ್ಲ, ಈ ತರ ಮಾಡಕ್ ಸಾಧ್ಯನೇ ಇಲ್ಲ, ಬಹಳಷ್ಟು ಒಳ್ಳೆ ಕೆಲಸವನ್ನು ಮಾಡಿದ್ದಾನ ಅವನು ಅಂತ ಕೆಲವರು ಮಾತಾಡಿದ್ರು, ಕೆಲವರು ಅನುಕಂಪವನ್ನ ತೋರಿಸಿದ್ರು. ನೋಡಿ, ಇದು ಯಾವುದೇ ಒಂದು ಇಲ್ಲಿ ನಮಗೆ ಈ ಕ್ರಿಮಿನಲ್ ಕಾನೂನಿನ ಅರ್ಥೈಸ್ಕೊಳ್ಳೋಕ್ಕಿಂತ ಮುಂಚೆ ನಾವು ಈ ಕ್ರೈಮ್ ಬಗ್ಗೆ ಅರ್ಥ ಮಾಡ್ಕೋಬೇಕು. ನೋಡಿ, ಈ ಕ್ರೈಮ್ ಇದೆಯಲ್ಲ, ದಿಸ್ ಕ್ರೈಮ್ ಈಸ್ ಅ ಸೋಷಿಯಲ್ ಅಫೆನ್ಸ್ ಅಂತ. ಕ್ರೈಮ್ ಇಸ್ ಅ ಪಬ್ಲಿಕ್ ರಾಂಗ್ ಅಂತ. ನೋಡಿ, ಕ್ರೈಮ್ ಇಸ್ ಅ ಪಬ್ಲಿಕ್ ರಾಂಗ್ ಅಂತ. ಯಾಕೆ ಸರ್ ಅದು ಪಬ್ಲಿಕ್ ರಾಂಗ್ ಅಂತ ನೀವು ಪ್ರಶ್ನೆಯನ್ನು ಕೇಳಿದ್ರೆ, ಒಂದು ಕ್ರೈಮು ಒಂದು ಸಮಾಜದಲ್ಲಿ ಆಯಿತು ಅಂತಂದ್ರೆ, ಸಮಾಜದಲ್ಲಿ ಇರುವಂತ ಎಲ್ಲರೂ ಸಹ ಇಂಟಿಮಿಡೇಟ್ ಆಗ್ತಾರೆ,
ಹೆದರ್ಕೋತಾರೆ. ಸಮಾಜದಲ್ಲಿ ಒಂದು ಸುವ್ಯವಸ್ಥೆ ಇರುತ್ತೆ, ಆ ಸುವ್ಯವಸ್ಥೆಗೆ ಆ ಒಂದು ಕ್ರೈಮು ಧಕ್ಕೆಯನ್ನು ತಗೊಂಡ್ಬರುತ್ತೆ. ಒಂದು ಆರ್ಡರ್ ಮೇಂಟೈನ್ ಆಗ್ತಾ ಇರುತ್ತೆ, ಒಂದು ಡಿಸಿಪ್ಲಿನ್ ಇರ್ತದೆ ಸೊಸೈಟಿಲಿ, ಆ ಡಿಸಿಪ್ಲಿನ್ ಒಂದು ಆರ್ಡರು ಡಿಸ್ಟರ್ಬ್ ಆಗುತ್ತೆ. ಸೊ ಹಾಗಾಗಿ ಇಟ್ ಈಸ್ ಎ ಪಬ್ಲಿಕ್ ರಾಂಗ್ ಅಂತ ನಾವು ಕರಿತೀವಿ. ನಾವು ಕೇಳಿರ್ಬೋದು ಯಾವುದೇ ಒಂದು ಅಫೆನ್ಸ್ ಆದಂತ ಸಂದರ್ಭದಲ್ಲಿ ಸ್ಟೇಟ್ ವರ್ಸಸ್ ಅಕ್ಯೂಸ್ಡ್ ಅಂತೀವಿ, ಸ್ಟೇಟ್ ವರ್ಸಸ್ ಅಕ್ಯೂಸ್ಡ್ ಅಂತ. ಅಂದ್ರೆ ಕಂಪ್ಲೇಂಟ್ ಹಾಕೋರು, ಕಂಪ್ಲೇಂಟ್ ಅನ್ನ ಏನು ಹಾಕುವಂತವರು ವ್ಯಕ್ತಿನೇ ಆಗಿದ್ರು ಅವನನ್ನ ನಾವು ಏನು ಬಾಧಿತ ವ್ಯಕ್ತಿ, ವಿಕ್ಟಿಮ್ ಅಂತ ಕರಿಬಹುದು. ಅಥವಾ ಅಥವಾ ಆ ಏನು ಆ ವ್ಯಕ್ತಿ ಮೃತನಾಗಿದ್ರೆ ಅವರ ಒಂದು ಏನು ರೆಪ್ರೆಸೆಂಟೇಟಿವ್ಸ್ ಅಂತ ಕರಿಬಹುದು. ಸೊ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳ್ಬೋದು. ಫ್ಯಾಮಿಲಿ ಮೆಂಬರ್ಸ್ ಅವ್ರ ಕಡೆಯಿಂದ ತಗೊಂಡಂತ ಇನ್ಫಾರ್ಮೇಶನ್ ಏನಿದೆಯಲ್ಲ, ಸೊ ಆ ಇನ್ಫಾರ್ಮೇಶನ್ ನ ಬೇಸಿಸ್ ಮೇಲೆ ಏನು ಒಂದು FIR ಅನ್ನ ಮಾಡ್ತಾರೆ. ಸೊ ಅದು ಕಂಪ್ಲೇಂಟ್ ಸರ್ ಅಂತ ಪ್ರಶ್ನೆಯನ್ನು ಕೇಳಿದ್ರೆ ಕ್ರಿಮಿನಲ್ ಕಾನೂನು ಬೇರೆ ತರ ಉಲ್ಲೇಖವನ್ನ ಕೊಡುತ್ತೆ, ಅದು ನಾನು ತಮ್ಗೆ ಹೇಳ್ತೇನೆ. ಸೊ ಪ್ರಾರಂಭದ ಹಂತದಲ್ಲಿ ಕೆಲವೊಂದು ಬೇಸಿಕ್ಸ್ ಫಂಡಮೆಂಟಲ್ಸ್ ದ ಬಗ್ಗೆ ತಾವು ತಿಳ್ಕೋಬೇಕಾಗ್ತದೆ. ನೋಡಿ ಇಲ್ಲಿ ಏನು ಪಬ್ಲಿಕ್ ರಾಂಗ್ ಅಂತ ಹೇಳ್ತಾ ಇದ್ದೆ ನಾನು. ಸೊ ಇಟ್ ಇಸ್ ಅ ಪಬ್ಲಿಕ್ ರಾಂಗ್ ಅಂತ ಇಲ್ಲಿ ದ ಸ್ಟೇಟ್ ವಿಲ್ ಬಿಕಮ್ ದಿ ಕಂಪ್ಲೇನೆಂಟ್ ಅಂತ. ಇಲ್ಲಿ ಯಾರು ಕೇಸ್ ನಡೆಸ್ತಾರೆ ಸರ್ ಅಂತ ನೀವು ಪ್ರಶ್ನೆಯನ್ನು ಕೇಳಿದ್ರೆ ಇಲ್ಲಿ ರಾಜ್ಯ ಏನು ಕೇಸನ್ನ ನಡೆಸುತ್ತೆ. ಯಾಕೆ ಅಂತಂದ್ರೆ ಸ್ಟೇಟ್ ಹ್ಯಾಸ್ ಅ ಲಯಬಿಲಿಟಿ ಟು ಪ್ರೊಟೆಕ್ಟ್ ದಿ ಇಂಡಿವಿಜುವಲ್ಸ್, ಟು ಪ್ರೊಟೆಕ್ಟ್ ಇಟ್ ಸಿಟಿಜನ್ಸ್ ಅಂಡ್ ಪ್ರಾಪರ್ಟಿ ಆಫ್ ದೆಮ್ ಅಂತ. ಪ್ರತಿಯೊಂದು ರಾಜ್ಯ ಅಥವಾ ಸರ್ಕಾರಕ್ಕೆ ಒಂದು ಹೊಣೆ ಇರುತ್ತೆ ಏನಂತಂದ್ರೆ ತನ್ನ ಪ್ರಜೆಗಳನ್ನ ಕಾಪಾಡಬೇಕು, ಅಟ್ ದ ಸೇಮ್ ಟೈಮ್ ಪ್ರಜೆಗಳ ಒಂದು ಸ್ವತ್ತನ್ನು ಕಾಪಾಡಬೇಕು, ಆ ಹೊಣೆಯನ್ನ ಹೊತ್ಕೊಂಡಿರುತ್ತೆ ಸ್ಟೇಟ್ ಸರ್ಕಾರ. ಸೊ ಆ ಒಂದು ನಿಟ್ಟಿನಲ್ಲಿ ಯಾವುದೇ ಒಂದು ಅಪರಾಧ ಆದಂತ ಸಂದರ್ಭದಲ್ಲಿ ಆ ಅಪರಾಧದ ನಿಟ್ಟಿನಲ್ಲಿ ಆ ವ್ಯಕ್ತಿಗೆ ಶಿಕ್ಷೆಯನ್ನ ಕೊಡಬೇಕು. ನೋಡಿ ಶಿಕ್ಷೆಯನ್ನ ಕೊಡಬೇಕು, ಶಿಕ್ಷೆಯನ್ನ ಕೊಟ್ಟಿ ಯಾರು ಬಾಧಿತರಿರ್ತಾರಲ್ಲ ಅವ್ರಿಗೆ ನ್ಯಾಯವನ್ನ ಕೊಡಿಸ್ಬೇಕು ಅನ್ನೋದು ಕ್ರಿಮಿನಲ್ ಕಾನೂನಿನ ಉದ್ದೇಶ. ಯಾರಾದರೂ ಪ್ರಶ್ನೆಯನ್ನ ಕೇಳಿದ್ರೆ ನೋಡ್ರಿ ಕಾನೂನು ಅಂತ ಹೇಳ್ತಿರಲ್ಲ, ಈ ಕಾನೂನು ಉದ್ದೇಶ ಏನ್ರಿ ಅಂತ ಪ್ರಶ್ನೆಯನ್ನ ಕೇಳಿದ್ರೆ ನೋಡಿ ಕಾನೂನಿನ ಮುಖ್ಯ ಉದ್ದೇಶ ಏನು ಅಂತಂದ್ರೆ ನ್ಯಾಯವನ್ನ ಕೊಡೋದು, ನ್ಯಾಯವನ್ನ ಪ್ರದಾನ ಮಾಡುವುದು ಕಾನೂನಿನ ಮುಖ್ಯ ಉದ್ದೇಶ. ದಿ ಪ್ರೈಮರಿ ಫಂಕ್ಷನ್ ಆಫ್ ಲಾ ಈಸ್ ಟು ರೆಂಡರ್ ಜಸ್ಟಿಸ್ ಅಂತ. ಸರ್ ಯಾವ ತರ ಸರ್ ನ್ಯಾಯ ಅಂತ ನೀವು ಪ್ರಶ್ನೆಯನ್ನು ಕೇಳಿದ್ರೆ ಅದು ನ್ಯಾಯಸಮ್ಮತವಾದಂತಹ ನ್ಯಾಯ. ನ್ಯಾಯಸಮ್ಮತ ಅಂದ್ರೆ ಏನು? ನ್ಯಾಯಸಮ್ಮತ ಅಂತಂದ್ರೆ ಎಲ್ರು ಒಪ್ಪುವಂಥದ್ದು, ಅದರಿಂದ ಯಾರಿಗೂ ತೊಂದರೆ ಆಗಲ್ಲ ಅಂತ. ಅದನ್ನ ಸರಿಯಾಗಿ ನೀಡಿದರೆ, ಯಾರಿಗೂ ಮೋಸ ಆಗ್ದಂಗೆ ನೀಡಿದರೆ ಅಂತ. ಫೇರ್ನೆಸ್ ಇಸ್ ದಿ ಏನು ಗೋಲ್ಡನ್ ಥ್ರೆಡ್ ಆಫ್ ಜಸ್ಟಿಸ್ ಅಂತ ನಾವು ಕರಿತೀವಿ. ಫೇರ್ನೆಸ್ ಇಸ್ ದಿ ಗೋಲ್ಡನ್ ಥ್ರೆಡ್ ಆಫ್ ಜಸ್ಟಿಸ್ ಅಂತ. ಸರ್ ಹಾಗಾದ್ರೆ ಫೇರ್ನೆಸ್ ಅಂದ್ರೆ ಏನು ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ ನಾನು ನಿಮ್ಗೆ ಹೇಳ್ತೀನಿ. ನೋಡಿ ಯಾವುದೇ ಒಂದು ನ್ಯಾಯವನ್ನ ನಾವು ಪಡ್ಕೊಬೇಕಾದ್ರೆ, ಜಸ್ಟಿಸ್ ಅನ್ನ ಪಡ್ಕೋಬೇಕಾದ್ರೆ, ಈ ಜಸ್ಟಿಸ್ ಸಿಸ್ಟಮ್ ಹೆಂಗೆ ಒಂದು ರಚನೆ ಆಗಿದೆ ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ಈ ಒಂದು ಏನು ನ್ಯಾಯವನ್ನ ಪ್ರದಾನ ಮಾಡುವಂತಹ ವ್ಯವಸ್ಥೆ ಯಾವ ಅಂಶಗಳ ಮೇಲೆ ಏನು ಇದು ರಚನೆಯಾಗಿದೆ ಸರ್ ಅಂತ ಪ್ರಶ್ನೆಯನ್ನು ಕೇಳಿದ್ರೆ ನಾನು ಸ್ವಾಭಾವಿಕ ನ್ಯಾಯ ಒಂದು ವ್ಯವಸ್ಥೆ ಮೇಲೆ ಒಂದು ಈ ಒಂದು ನ್ಯಾಯಿಕ ವ್ಯವಸ್ಥೆ, ಅಪರಾಧಿಕ ನ್ಯಾಯಿಕ ವ್ಯವಸ್ಥೆ ಅಥವಾ ಏನು ಏನು ಸಿವಿಲ್ ನ್ಯಾಯಿಕ ವ್ಯವಸ್ಥೆ ಇದು ರಚನೆಯಾಗಿದೆ. ಈ ಒಂದು ಸಿಸ್ಟಮ್ ಏನಿದೆಯಲ್ಲ ಜುಡಿಷಿಯಲ್ ಸಿಸ್ಟಮ್ ಅಂತ ನಾವು ಕರಿತೀವಿ ಇದನ್ನ. ಈ ಜುಡಿಷಿಯಲ್ ಸಿಸ್ಟಮ್ ಯಾವ ಬೇಸಿಸ್ ಮೇಲೆ ಯಾವ ಒಂದು ಫೌಂಡೇಶನ್ ಮೇಲೆ ಇದು ಬಿಲ್ಟ್ ಆಗಿದೆ, ರಚನೆ ಆಗಿದೆ ಅಂತ ಕೇಳಿದಾಗ ಯಾವ ಫೌಂಡೇಶನ್ ಅಂದ್ರೆ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಹೇಳಿ. ಏನ್ ಸರ್ ಇದು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ,
ನೋಡಿ, ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂದ್ರೆ ಚಿದಾನಂದ್ ಅವ್ರು ಬರ್ತಾರೆ. ಚಿದಾನಂದ್ ಅವ್ರು ಬಂದು ಹೇಮರಾಜ್ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಚಿದಾನಂದ್ ಅವ್ರು ಬಂದು ಹೇಮರಾಜ್ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ನೋಡಿ ಸರ್, ಈ ತರ ಹೇಮರಾಜ್ ಅವರು ನನ್ನ ಕಡೆಯಿಂದ ನಾನು ಅವ್ರಿಗೆ ಸಾಲವನ್ನ ಕೊಟ್ಟಿದ್ದು, ಈ ಸಾಲವನ್ನು ಹಿಂದಿರುಗಿಸ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಅವರು ಪರಿಚಯದವರು, ತುಂಬಾ ಸಭ್ಯಸ್ಥರು, ಏನು ಯಾವುದೇ ತರ ಅಪರಾಧಿಕ ಹಿನ್ನೆಲೆ ಉಳ್ಳ, ಏನು ಅಪರಾಧಿಕ ಹಿನ್ನೆಲೆ ಅವ್ರಿಗಿಲ್ಲ, ಒಳ್ಳೆ ಜನ ಅಂತ ನಾನು ಏನ್ ಮಾಡಿದೆ, ಸಾಲವನ್ನ ಕೊಟ್ಟೆ. ಒಂದು 10 ಲಕ್ಷ ರೂಪಾಯಿ ಸಾಲವನ್ನ ಕೊಟ್ಟೆ. ಸೊ ಯಾವುದೇ ತರ ನಾನು ದಾಖಲೆಗಳನ್ನ ಮಾಡ್ಕೊಂಡಿಲ್ಲ. ಆಮೇಲೆ ನಾನು ಆ ಹೇಮರಾಜ್ ಅವ್ರನ್ನ ಹೋಗಿ ಕೇಳೋದಕ್ಕೆ ಪ್ರಯತ್ನ ಪಟ್ಟೆ, ನಾನು ಕೊಡಿ, ನನ್ನ ಹಣವನ್ನು ಕೊಡಿ ಅಂತಂದ್ರೆ ಅವ್ರ ಗಂಡನ್ನ ಕೆರಳಿಸ್ಬಿಟ್ಟು, ಅವ್ರ ಗಂಡನ ಕಡೆಯಿಂದ ನನಗ್ ಮೇಲೆ ಹಲ್ಲೆವನ್ನ ಮಾಡಿಸ್ಬಿಟ್ರು. ಸರ್ ತಗೊಳ್ಳಿ ಸರ್ ಕಂಪ್ಲೇಂಟು ಅಂತ ನಾನು ಕೊಡಕ್ ಬಂದಿದ್ದೀನಿ ಅಂತಂದ ತಕ್ಷಣ ಪೊಲೀಸ್ನವರು ಕಂಪ್ಲೇಂಟ್ ಅನ್ನ ರಿಸೀವ್ ಮಾಡಿಬಿಟ್ಟು, ಅಥವಾ ಒಂದು ನ್ಯಾಯಾಲಯ ರಿಸೀವ್ ಮಾಡಿಬಿಟ್ಟು, ಹೌದಾ ಚಿದಾನಂದ್ ಅವರೇ, ಹಾಗಾದ್ರೆ ಅವರು ಹೇಮರಾಜ್ ಅವ್ರದ್ದೇ ತಪ್ಪಿರಬೇಕು, ಹಂಗಾರೆ ಅವ್ರು ಹೇಮರಾಜ್ ಅವ್ರಿಗೆ ಶಿಕ್ಷೆಯನ್ನ ಕೊಟ್ಬಿಡೋಣ ಅಂತ ಹೇಳಿ ಶಿಕ್ಷೆಯನ್ನ ಕೊಟ್ಬಿಡ್ತಾರ? ಏಕಾಏಕಿ ಕೊಟ್ಬಿಡ್ತಾರ ಸರ್ ಅಂತಂದ್ರೆ, ಏಕಾಏಕಿ ಕೊಡೋದಿಲ್ಲ. ಯಾಕೆ ಸರ್ ಏಕಾಏಕಿ ಕೊಡೋದಿಲ್ಲ ಅಂತಂದ್ರೆ, ನಮ್ಮ ನ್ಯಾಯಿಕ ವ್ಯವಸ್ಥೆ, ನ್ಯಾಯ ಪ್ರಧಾನ ವ್ಯವಸ್ಥೆ ಯಾವ ಅಂಶವನ್ನ ಏನು ತನ್ನ ಒಂದು ವ್ಯವಸ್ಥೆಯಲ್ಲಿ ಅಳವಡಿಸ್ಕೊಂಡಿದೆ ಅಂತಂದ್ರೆ, ಏನು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್, ಸ್ವಾಭಾವಿಕ ನ್ಯಾಯಿಕ ವ್ಯವಸ್ಥೆಯನ್ನ ಅಳವಡಿಸ್ಕೊಂಡಿದೆ. ಏನು ಸರ್ ಇದು ಸ್ವಾಭಾವಿಕ ವ್ಯವಸ್ಥೆ ಅಂತಂದ್ರೆ, ಯಾವುದೇ ಸಂದರ್ಭದಲ್ಲಿ ಯಾವ ಯಾರೇ ವ್ಯಕ್ತಿ ಆಗಿರ್ಬೋದು, ಒಬ್ಬ ವ್ಯಕ್ತಿಯ ವಿರುದ್ಧ ಒಂದು ಕಂಪ್ಲೇಂಟ್ ಅನ್ನ ಕೊಟ್ರೆ, ಆ ವ್ಯಕ್ತಿಯನ್ನ ಏನು ಕಂಪ್ಲೇಂಟ್ ಅನ್ನ ಕೊಟ್ಟು, ಯಾರೇ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ರೆ, ಇಬ್ಬರ ಪಕ್ಷಗಾರರನ್ನ ಕರೆಸಿ ವಿಚಾರಣೆಯನ್ನ ಮಾಡುವಂಥದ್ದು, ಇಬ್ಬರು ಏನು ಕರೆಸಿ ವಿಚಾರಣೆಯನ್ನ ಮಾಡುವಂಥದ್ದು. ಅಂತ ಸಂದರ್ಭದಲ್ಲಿ ಈಗ ಚಿದಾನಂದ ಅವರು ಹೇಮರಾಜ್ ಅವ್ರನ್ನ ಕರೆಸ ಅಂತ ಸಂದರ್ಭದಲ್ಲಿ ಹೇಮರಾಜ್ ಅವ್ರಿಗೆ ಏಕಪಕ್ಷೀಯವಾಗಿ ಅವ್ರ ವಿರುದ್ಧ ಒಂದು ನ್ಯಾಯ ತೀರ್ಪನ್ನ ಕೊಡೋದಿಲ್ಲ. ಹೇಮರಾಜ್ ಅವ್ರನ್ನು ಕರೆಸ್ತಾರೆ, ಅವ್ರ ಯಜಮಾನರನ್ನು ಕರೆಸ್ತಾರೆ. ಕರೆಸಿ ನೋಡಿ, ಇಂಥವ್ರು ಚಿದಾನಂದ ಅವರು ಈ ರೀತಿಯಾದಂತ ಒಂದು ಅಲಿಗೇಷನ್ ಅನ್ನ ನಿಮ್ಮ ಮೇಲೆ ಮಾಡಿದ್ದಾರೆ, ಅಕ್ಯೂಸೇಷನ್ ಅನ್ನ ಮಾಡಿದ್ದಾರೆ, ಇದಕ್ಕೆ ನೀವು ಉತ್ತರ ಏನ್ ಕೊಡ್ತೀರಾ ಅಂತ ಕೇಳಿ ಅವ್ರಿಗೊಂದು ಅವಕಾಶವನ್ನ ಕೊಡುವಂಥದ್ದು. ಇದು ಸಿವಿಲ್ ನ್ಯಾಯಾಲಯದಲ್ಲೂ, ಸಿವಿಲ್ ಒಂದು ಪ್ರಕರಣದಲ್ಲೂ ಆಗಿರ್ಬೋದು, ಅಥವಾ ಕ್ರಿಮಿನಲ್ ಪ್ರಕರಣದಲ್ಲೂ ಆಗಿರ್ಬೋದು. ಕ್ರಿಮಿನಲ್ ಪ್ರಕರಣದಲ್ಲಿ ಏನು ಮೊದಲು ಒಂದು FIR ಅನ್ನ ರಿಜಿಸ್ಟರ್ ಮಾಡ್ತಾರೆ. ಯಾವ ಸಂದರ್ಭದಲ್ಲಿ FIR ರಿಜಿಸ್ಟರ್ ಮಾಡ್ತಾರೆ ನಾನು ಮುಂದೆ ಹೇಳ್ತೀನಿ ತಮ್ಮ. ನೋಡಿ, ಇದು ನ್ಯಾಯಿಕ ವ್ಯವಸ್ಥೆ ಅಂತ ನಾವು ಅರ್ಥ ಮಾಡಿಕೊಂಡಾಗ, ಪ್ರಾರಂಭದ ಹಂತದಲ್ಲಿ ಇಬ್ಬರು ಪಕ್ಷಗಾರನ್ನ ಕರೆಸಿ ಮಾತಾಡಿಸುವಂಥದ್ದು, ಕೇಳುವಂಥದ್ದು, ಅವ್ರಿಗೊಂದು ಅವಕಾಶವನ್ನ ಕೊಡುವಂಥದ್ದು. ಈ ಅವಕಾಶ ಮುಂಚೆ ಇತ್ತ ಸರ್ ಅಂತ ಪ್ರಶ್ನೆ ಕೇಳಿದ್ರೆ, ನಾವೇನೀಗ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ 1973, ಈ ಹಳೆ ಕಾನೂನು ಇದೆಯಲ್ಲ 1973 ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಅದಕ್ಕಿಂತ ಹಳೆದೊಂದಿತ್ತು, ಬ್ರಿಟಿಷರ ಕಾಲದಲ್ಲಿ ಇತ್ತದು, 18th ಏನು ನಿಟ್ಟಿನಲ್ಲಿ ಇತ್ತದು. ಆ ಸಂದರ್ಭದಲ್ಲಿ ಅವಕಾಶವನ್ನ ಕೊಡ್ತಾ ಇದ್ರ, ಅವಕಾಶವನ್ನ ಕೊಡ್ತಾ ಇರಲಿಲ್ಲ. ಪಾರ್ಟಿಗಳಿಗೆ ರೆಪ್ರೆಸೆಂಟೇಷನ್ ಮಾಡುವಂತ ಅವಕಾಶವನ್ನ ಕೊಡ್ತಾ ಇರಲಿಲ್ಲ. ಆದ್ರೆ ಈ ಒಂದು ಹೊಸ ಕಾನೂನಿನ ಅಡಿಯಲ್ಲಿ ಯಾವ ಒಂದು ಅಂಶವನ್ನ ಏನು ಮೂಲ ಏನು ಮುಖ್ಯವಾಗಿ ಏನು ಗಣನೆಗೆ ತಗೊಂಡಿದ್ದಾರೆ ಸರ್ ಅಂತಂದ್ರೆ, ಇಲ್ಲಿ ಬಾಧಿತ ವ್ಯಕ್ತಿ, ವಿಕ್ಟಿಮ್ ಸೆಂಟ್ರಡ್ ಅಪ್ರೋಚ್ ಅಂತ ನಾವು ಕರಿತೀವಿ, ಅಂದ್ರೆ ಯಾರು ಬಾಧಿತರಾಗಿರ್ತಾರಲ್ಲ ಅವ್ರಿಗೆ ನ್ಯಾಯವನ್ನ ಕೊಡಿಸುವಂಥದ್ದು. ಈ ಮುಂಚೆ ಏನಾಗಿತ್ತು, ಶಿಕ್ಷೆಯನ್ನ ಕೊಡುವಂಥದ್ದು, ಕ್ರೈಮ್ ಅನ್ನ ತಡೆಯುವಂಥದ್ದು ಆಗಿತ್ತು. ಆದ್ರೆ ವಿಕ್ಟಿಮ್ಗಳಿಗೆ ಯಾವುದೇ ರೀತಿಯಾದಂತ ಪರಿಹಾರ ನಿಟ್ಟಿನಲ್ಲಿ ಕೊಡುವಂಥದ್ದು, ಅವ್ರಿಗೆ ಕೇಂದ್ರಿಗೆ ಅವ್ರನ್ನ ಕೇಂದ್ರವಾಗಿ ಇಟ್ಕೊಂಡು ಅವ್ರಿಗೆ ನ್ಯಾಯ ಪ್ರದಾನವನ್ನ ಮಾಡುವಂತ ವ್ಯವಸ್ಥೆ ಇರಲಿಲ್ಲ. ಆದ್ರೆ ಅದನ್ನ ಈಗ ಏನು ರಿಫಾರ್ಮೇಷನ್ ಮಾಡಿ ಹೊಸ ಕಾನೂನಿನಡಿಯಲ್ಲಿ ಏನು ವಿಕ್ಟಿಮ್ ಸೆಂಟರ್ಡ್ ಅಪ್ರೋಚ್ ಅನ್ನ ಮಾಡಿದ್ದಾರೆ, ಅವ್ರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು, ಶಿಕ್ಷೆ ಕೊಡೋದಕ್ಕಿಂತ ನ್ಯಾಯವನ್ನು ಒದಗಿಸ್ಕೊಡುವಂಥದ್ದು ಪ್ರಧಾನವಾಗಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿದ್ದಾರೆ. ಇದು ಏನು ಒಂದು ಒಂದು ಅಂಶನ ನಾವು ನೆನಪಲ್ಲಿ ಇಟ್ಕೊಬೇಕು. ಯಾವುದೇ ಒಂದು ನ್ಯಾಯಿಕ ವ್ಯವಸ್ಥೆಯಲ್ಲಿ
ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಗುತ್ತೆ ಅಂತಂದ್ರೆ ಅದು ಏಕಾಏಕಿ ಶಿಕ್ಷೆ ಆಗಲ್ಲ, ಅದರಲ್ಲಿ ವಿಚಾರಣೆ ಆಗುತ್ತೆ ಅಂತ ಹೇಳಿ ಅವ್ರಿಗೂ ಒಂದು ಅವಕಾಶ ಕೊಡ್ತಾರೆ. ಯಾರು ಆರೋಪ ಇರ್ತದಲ್ಲ, ಆರೋಪ ಎದುರಿಸ್ತಾ ಇರ್ತಾರಲ್ಲ, ಅವ್ರಿಗೂ ಒಂದು ಅವಕಾಶವನ್ನು ಕೊಟ್ಟಿರ್ತಾರೆ. ಅವರು ಅದ್ರ ಬಗ್ಗೆ ಅವರು ಪ್ರಸ್ತಾಪಿಸಿರ್ತಾರೆ, ಒಂದು ಅಬ್ಜೆಕ್ಷನ್ ಹಾಕಿರ್ತಾರೆ, ಒಂದು ಅಪೋಸ್ ಮಾಡಿರ್ತಾರೆ, ಅಥವಾ ಅವ್ರದ್ದು ಒಂದು ಯಾವುದೇ ಒಂದು ಎವಿಡೆನ್ಸ್ ಅನ್ನ ಕೊಟ್ಟಿರ್ತಾರೆ. ಆ ಎವಿಡೆನ್ಸ್ ಮೇಲೆ ತೀರ್ಮಾನವನ್ನ ಮಾಡುವಂಥದ್ದು. ನೋಡಿ, ಇದನ್ನ ನಾವು ಆಡಿಯೋ ಆರ್ಡರ್ ಪಾರ್ಟಮ್ ಅಂತ ನಾವು ಕರಿತೀವಿ ಕಾನೂನು ಭಾಷೆಯಲ್ಲಿ. ಅವ್ರಿಗೆ ಒಂದು ಅಪೋಸಿಟ್ಗೆ ಪಾರ್ಟಿಗೆ ಒಂದು ಅವಕಾಶವನ್ನು ಕೊಡುವಂಥದ್ದು. ಎರಡನೇದು ನೋಡಿ, ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಲ್ಲಿ ಎರಡನೇದು, ಯಾವುದೇ ಒಂದು ಸಂದರ್ಭದಲ್ಲಿ ನ್ಯಾಯಿಕ ಒಂದು ನ್ಯಾಯ ಒಂದು ಕೊಡುವಂಥ ಸಂದರ್ಭದಲ್ಲಿ ನೋಡಿ, ನ್ಯಾಯವನ್ನು ಕೊಡುವಂಥ ಸಂದರ್ಭದಲ್ಲಿ ಯಾವುದೇ ತಾರತಮ್ಯ ಮಾಡಬಾರ್ದು. ನೋಡಿ, ಈ ವ್ಯಕ್ತಿ ನನ್ಗೆ ಗೊತ್ತಿದ್ದಾನೆ, ಅವನು ನಮ್ಮ ನೆಂಟ, ಅವನು ನನ್ನ ಫ್ರೆಂಡು ಅಂತ ಹೇಳಿ, ಅಥವಾ ನಮ್ಮ ಪರಿಚಯದವರು, ನಮ್ಗೆ ಗೊತ್ತಿರೋರು ಅಂತ ಹೇಳಿ ಅವ್ರ ಪರವಾಗಿ ತೀರ್ಪನ್ನ ಕೊಡುವಂಥದ್ದು. ಏನು ಯಾವುದೇ ತರ ಪಕ್ಷಪಾತವನ್ನ ಮಾಡದಲ್ಲಿರುವಂಥದ್ದು, ಇದು ಒಂದು ಎರಡನೇ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್, ಇದನ್ನ ಫಾಲೋ ಮಾಡುತ್ತೆ. ಹೊಸ ಕ್ರಿಮಿನಲ್ ಕಾನೂನುಗಳಲ್ಲೂ ಇದೆಯಾ ಸರ್ ಇದು ಅಂತ ಕೇಳಿದ್ರೆ, ಹೌದು ಇದು ಹೊಸ ಕಾನೂನುಗಳಲ್ಲೂ ಸಹ ಇದೆ, ಇದೇ ಸಿಸ್ಟಮ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ. ಅದು ಎಲ್ಲಿ ಬದಲಾವಣೆ ಆಗಿದೆ ಅಂತ ನಾನು ಹೇಳ್ತೇನೆ. ಮೂರನೇದು ಯಾವುದು ಸರ್ ಅಂತಂದ್ರೆ, ನೋಡಿ ಯಾವುದೇ ಒಬ್ಬ ವ್ಯಕ್ತಿ, ನೋಡಿ ನಾನು ಹೇಳ್ತಾ ಇದ್ದೆ, ಯಾವುದೋ ಒಬ್ಬ ಪ್ರಸಿದ್ಧ ಏನು ಚಿತ್ರನಟ ಅರೆಸ್ಟ್ ಆದಂತ ಸಂದರ್ಭದಲ್ಲಿ, ಇಲ್ಲೋ ಕೆಲವು ಕಡೆ ಏ ಹಂಗೆ ಮಾಡಿದ ತಪ್ಪಾಯ್ತು, ಅವನ್ನ ಬಿಟ್ಬಿಡ್ಬೇಕನ್ರಿ, ಜಡ್ಜ್ಗಳು ಬಿಟ್ಬಿಡ್ಬೇಕು, ನ್ಯಾಯಾಧೀಶರು ಬಿಟ್ಬಿಡ್ಬೇಕು, ಅಥವಾ ನ್ಯಾಯಾಲಯ ಬಿಟ್ಬಿಡ್ಬೇಕು ಅನ್ನ. ಅವನು ಈಗ ಅವನು ಅಭಿಮಾನಿ ಆಗಿರೋಂಥ ಸಂದರ್ಭದಲ್ಲಿ ಅವನು ತನ್ನ ಭಾವನೆಗೆ ಸ್ಪಂದಿಸ್ತಾ ಇರ್ತಾನೆ. ಈ ಭಾವನೆ ಮೇಲೆ ಈ ನ್ಯಾಯಾಲಯಗಳು ಸ್ಪಂದಿಸುತ್ತ ಸರ್ ಅಂತ ಕೇಳಿದ್ರೆ, ಭಾವನೆಗಳಲ್ಲಿ ನ್ಯಾಯಾಲಯಗಳು ಸ್ಪಂದಿಸುವುದಿಲ್ಲ. ಹಾಗಾದ್ರೆ ಯಾವುದ್ರ ಮೇಲೆ ಸರ್ ಸ್ಪಂದಿಸುತ್ತೆ ಅಂತಂದ್ರೆ, ತರ್ಕವನ್ನ ಮಾಡುತ್ತೆ. ನೋಡಿ, ತರ್ಕ ರೀಸನ್ ಅಂತ ನಾವು ಕರಿತೀವಿ, ರೀಸನಿಂಗ್ ಅಂತ ನಾವು ಕರಿತೀವಿ ಅದನ್ನ. ನೋಡಿ, ದ ಕೋರ್ಟ್ ವಿಲ್ ನಾಟ್ ಆಕ್ಟ್ ಅಪಾನ್ ಎಮೋಷನ್ ಬಟ್ ಆಕ್ಟ್ ಅಪಾನ್ ರೀಸನ್ ಅಂತ. ಎಮೋಷನ್ ಅಲ್ಲ, ದ ಕೋರ್ಟ್ ವಿಲ್ ಆಕ್ಟ್ ಆನ್ ರೀಸನ್, ರೀಸನಿಂಗ್ ಮಾಡುದು ಯಾವುದು ಸರಿ ಯಾವುದು ತಪ್ಪು. ಹಿಂಗೆ ಫ್ಯಾಕ್ಟ್ಸಿನ ಆಧಾರದ ಮೇಲೆ, ಸಂಗತಿಗಳ ಆಧಾರದ ಮೇಲೆ, ಆ ವಿಷಯಗಳ ಆಧಾರದ ಮೇಲೆ ತರ್ಕವನ್ನ ಮಾಡುತ್ತೆ, ಲಾಜಿಕ್ ಆಗಿ ಥಿಂಕ್ ಮಾಡುತ್ತೆ. ಕೇಸ್ ಶುಡ್ ಕಮ್ ಟು ಅ ಲಾಜಿಕಲ್ ಕನ್ಕ್ಲೂಷನ್ ಅಂತ, ಒಂದು ತರ್ಕಬದ್ಧವಾಗಿ ಯಾವುದೇ ಪ್ರಕರಣ ಆಗಿರ್ಬೋದು ಅದು ಲಾಜಿಕಲ್ ಆಗಿ ಕನ್ಕ್ಲೂಡ್ ಆಗ್ಬೇಕು, ಲಾಜಿಕಲ್ ಆಗಿ ಕನ್ಕ್ಲೂಡ್ ಆಗ್ಬೇಕು. 100 ಜನ ಏನು ಅಪರಾಧಿಗಳಿಗೆ ಶಿಕ್ಷೆ ಆದರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿ ಶಿಕ್ಷೆ ಆಗಬಾರದು ಅಂತ. ಸೊ ಈ ನಿಟ್ಟಿನಲ್ಲಿ ತರ್ಕವನ್ನ ಮಾಡುತ್ತೆ. ನೋಡಿ, ಈ ಅಂಶಗಳನ್ನ ಇಟ್ಕೊಂಡು ಈ ಒಂದು ವ್ಯವಸ್ಥೆ ಒಂದು ನಿರ್ಮಾಣ ಆಗಿದೆ. ಸೊ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ, ಅಡ್ವರ್ಸೇರಿಯಲ್ ಸಿಸ್ಟಮ್ ಅಂತ ನಾವು ಕರಿತೀವಿ ಲೀಗಲ್ ಅಲ್ಲಿ, ಲೀಗಲ್ ಲ್ಯಾಂಗ್ವೇಜ್ ಅಲ್ಲಿ ಇದನ್ನ ಅಡ್ವರ್ಸರಿ ಸಿಸ್ಟಮ್ ಅಂತ ಕರಿತೀವಿ. ಫಾರಿನ್ ಅಲ್ಲೆಲ್ಲ ಹೆಂಗೆ ಸರ್ ಅಂತ ಕೇಳಿದ್ರೆ, ಅಲ್ಲಿ ಜೂರಿಗಳಿರ್ತಾರೆ, ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಫ್ಯಾಕ್ಟ್ಸ್ ಅನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಆ ಜೂರಿಗಳ ಮೇಲೆ ಜಡ್ಜು ಆದೇಶವನ್ನು ಮಾಡ್ತಾರೆ. ಅಥವಾ ಇಲ್ಲಿ ನಾವು ನೋಡೋ ತರ ಇದು ಪೊಲೀಸ್ ಅಲ್ಲಿ ಏನ್ ಮಾಡ್ತಾರೆ, ಎಂಕ್ವೈರಿಯನ್ನು ನಾವು ಕಂಡಕ್ಟ್ ಮಾಡುವಂಥದ್ದು, ಇಂಟ್ರಾಗೇಷನ್ ಅನ್ನು ಮಾಡುವಂಥದ್ದು, ಹೇಯ್ ಹೇಳೋ ಅಂತ ಗದರಿಸುವಂಥದ್ದು, ಅವನ ಕಡೆಯಿಂದ ಬಾಯಿ ಬಿಡಿಸುವಂಥದ್ದು. ಆ ರೀತಿಯಾದಂತ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆಯಾ ಸರ್ ಅಂತ ಪ್ರಶ್ನೆಯನ್ನು ಕೇಳಿದ್ರೆ, ಆ ರೀತಿಯಾಗಿ ಏನು ಏನು ನಮ್ಮಲ್ಲಿ ಇಲ್ಲ, ಆ ವ್ಯವಸ್ಥೆ ಇಲ್ಲ. ನಮ್ಮಲ್ಲಿ ಅವಕಾಶವನ್ನ ಕೊಡ್ತಾರೆ, ಯಾವ ಯಾರಿಗೆ ಯಾರ ಮೇಲೆ ಏನು ಆಪಾದನೆ ಇರ್ತದೆ ಅವನಿಗೊಂದು ಅವಕಾಶವನ್ನ ಕೊಡುವಂಥದ್ದು. ಅವನೇನ್ ಹೇಳ್ತಾನೆ ಅವನು ಕೇಳುವಂಥದ್ದು, ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾನೆ ಅವನು ಕೇಳುವಂಥದ್ದು, ಇಬ್ಬರ ಕಡೆಯಿಂದನೂ ಸಾಕ್ಷಿಗಳನ್ನು ತಗೊಳ್ಳುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಕ್ರಿಮಿನಲ್ ಕೇಸ್ಗಳಲ್ಲಿ ಏನು ಪೊಲೀಸ್ನವರು FIR ಹಾಕಿ ಚಾರ್ಜ್ ಶೀಟ್ ಹಾಕಿ ಕೋರ್ಟ್ಗೆ ತಂದಂತ ಸಂದರ್ಭದಲ್ಲಿ ಏನು ರಾಜ್ಯ ಸರ್ಕಾರ, ಅದು ಏನು ಪೊಲೀಸ್ನವ್ರು ಏನಾಗಿರ್ತಾರೆ ರಾಜ್ಯ ಸರ್ಕಾರದ ಅಫಿಷಿಯಲ್ಸ್ ಆಗಿರ್ತಾರೆ. ಸೊ ಹಂಗಾಗಿ ಕೋರ್ಟ್ಗೆ ಅವ್ರು ಬಂದು ವಾದ ಮಾಡ್ತಾರೆ ಸರ್ ಅಂದ್ರೆ ವಾದ ಮಾಡೋದಿಲ್ಲ ಪೊಲೀಸ್ನವರು, ಅವ್ರ ರಾಜ್ಯ ಸರ್ಕಾರದ ಪರವಾಗಿ ಏನು ಪೊಲೀಸ್ನವರು ಹಾಕಿರೋ ಒಂದು ಚಾರ್ಜ್ ಶೀಟ್ ಆಧಾರದ ಮೇಲೆ ಡಿಪಾರ್ಟ್ಮೆಂಟ್ ಆಫ್
ಪ್ರಾಸಿಕ್ಯೂಷನ್ ಪಬ್ಲಿಕ್ ಪ್ರಾಸಿಕ್ಯೂಷನ್ಸ್ ಅಂತ ಇರುತ್ತೆ. ಸೊ ಅವರು ಏನು ಪಿಪಿ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಏನ್ ಇರ್ತಾರೆ, ಸರ್ಕಾರಿ ವಕೀಲರು ಅಥವಾ ಸರ್ಕಾರಿ ಅಭಿಯೋಜಕರು. ಸೊ ಅವರು ಏನು ರಾಜ್ಯ ಸರ್ಕಾರದ ಪರವಾಗಿ ಮಾತಾಡ್ತಾರೆ. ಸೊ ಅದು ಅವರು ನ್ಯಾಯವನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಅವರು ಆ ಸ್ಥಾನದಲ್ಲಿ ಇರ್ತಾರೆ. ಸೊ ಈ ನಿಟ್ಟಿನಲ್ಲಿ ಸೊ ಅವರು ನಡೆಸ್ತಾರೆ. ಸೊ ಇಲ್ಲಿ ಇವನು ಅಕ್ಯೂಸ್ಡ್ ಇರುವಂತವನು ಅವನ ಪರವಾಗಿರುವಂತ ಏನು ವಕೀಲರುಗಳನ್ನ ಅಪಾಯಿಂಟ್ ಮಾಡಿಕೊಂಡು ಸೊ ಅವನು ಕೇಸನ್ನ ನಡೆಸುವಂಥದ್ದು, ಪ್ರಕರಣವನ್ನ ನಡೆಸುವಂಥದ್ದು ಆಗ್ತದೆ. ನೋಡಿ ಇಲ್ಲಿ ಏನು ಅಡ್ವರ್ಸೇರಿಯಲ್ ಸಿಸ್ಟಮ್ ಅಂಡ್ ಇನ್ಕ್ವಿಸಿಟೋರಿಯಲ್ ಅಂತ ನಾವು, ಇನ್ಕ್ವಿಸಿಟೋರಿಯಲ್ ಅನ್ನು ಎನ್ಕ್ವೈರಿ ಮಾಡುವಂಥದ್ದು. ಸೊ ನಮ್ಮ ಒಂದು ವ್ಯವಸ್ಥೆ ಏನಾಗಿದೆ, ನ್ಯಾಯಾಂಗ ವ್ಯವಸ್ಥೆ, ಸೊ ಅದು ನಮ್ಮ ಜುಡಿಷಿಯಲ್ ಸಿಸ್ಟಮ್ ಅಡ್ವರ್ಸರಿಯಲ್ ಪ್ರೊಸೆಸ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದೆ ನೋಡಿ. ಸೊ ಇಲ್ಲಿ ನಾವು ಈ ಅಂಶವನ್ನ ನೆನಪಲ್ಲಿ ಇಟ್ಕೊಂಡ್ವಿ, ಏನು ನ್ಯಾಯಿಕ ವ್ಯವಸ್ಥೆಯಲ್ಲಿ ಯಾವ ಒಂದು ಅಂಶ ಇದೆ ಅಂತ ಹೇಳಿ. ಸೊ ಇಲ್ಲಿ ಏನು ಕಂಪ್ಲೇಂಟ್ ಅಂತ ನಾನು ಹೇಳ್ತಾ ಇದ್ದೆ. ಸರಿ, ಇಲ್ಲಿ ಎಲ್ಲಾ ವಿಚಾರನು ಕಂಪ್ಲೇಂಟ್ ಆಗುತ್ತಾ ಸರ್? ಈಗ ನಾನು ಒಂದು ಫೋನ್ ಮಾಡಿಬಿಟ್ಟು ಪೊಲೀಸ್ನವ್ರಿಗೆ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ, ವೆದರ್ ಇಟ್ ಇಸ್ ಎ ಕಂಪ್ಲೇಂಟ್ ಅಂತ ಪ್ರಶ್ನೆ ಕೇಳಿದ್ರೆ, ಸೊ ಅದು ಕಂಪ್ಲೇಂಟ್ ಆಗುತ್ತಾ? ಸರ್, ನಾನು ಇಮೇಲ್ ಮೂಲಕ ಕಳಿಸ್ತೀನಿ ಸರ್, ಅದು ಕಂಪ್ಲೇಂಟ್ ಆಗುತ್ತಾ ಹೊಸ ಕಾನೂನಿನ ಅಡಿಯಲ್ಲಿ ಅಂತ ಪ್ರಶ್ನೆ ಕೇಳಿದ್ರೆ ಅದು ಕಂಪ್ಲೇಂಟ್ ಆಗುತ್ತಾ? ಅಥವಾ ನಾನು ನನ್ನ ಅಡ್ರೆಸ್ನೇ ಹಾಕಲ್ಲ, ನಾನು ಯಾರ ಕಡೆಯಿಂದ ಕಳಿಸ್ತಾ ಇದ್ದೀನಿ, ನನ್ನ ಹೆಸರೇನು, ನನ್ನ ಏಜ್ ಏನು, ನನ್ನ ಅಡ್ರೆಸ್ ಏನು, ವಿಳಾಸ ಏನು, ಏನೂ ಇಲ್ಲ, ಮೂಗರ್ಜಿ ಅಂತ ನಾವು ಕರಿತೀವಿ. ಆ ಮೂಗರ್ಜಿಯ ಆಧಾರದ ಮೇಲೆ FIR ಅನ್ನ ರಿಜಿಸ್ಟರ್ ಮಾಡ್ಬೇಕಾ ಸರ್ ಅಂತ ಪ್ರಶ್ನೆ ಕೇಳಿದ್ರೆ, ಅದ್ರ ಬಗ್ಗೆ ಉಲ್ಲೇಖ ಏನಿದೆ ಹೊಸ ಕ್ರಿಮಿನಲ್ ಕಾನೂನು ಅಡಿಯಲ್ಲಿ? ಸೊ ಈ ನಿಟ್ಟಿನಲ್ಲಿ ನಾವು ಅರ್ಥ ಮಾಡ್ಕೊಬೇಕು ಏನು ಅಂತಂದ್ರೆ, ಪ್ರಾರಂಭದ ಹಂತದಲ್ಲಿ ಕಂಪ್ಲೇಂಟ್ ಅಂತಂದ್ರೆ ಏನು ಸರ್? ಕಂಪ್ಲೇಂಟ್ ಅಂತಂದ್ರೆ ಇನ್ಫಾರ್ಮೇಶನ್ ಅಂತ ನೋಡಿ. ಕಂಪ್ಲೇಂಟ್ ಅಂತಂದ್ರೆ ಇಟ್ ಇಸ್ ಓನ್ಲಿ ಅನ್ ಇನ್ಫಾರ್ಮೇಶನ್. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತೀವಲ್ಲ, ಅದು ಇಟ್ ಇಸ್ ನಾಟ್ ಅ ಕಂಪ್ಲೇಂಟ್ ಆಕ್ಚುಲಿ, ಇಟ್ ಇಸ್ ಓನ್ಲಿ ಅನ್ ಇನ್ಫಾರ್ಮೇಶನ್. ನೀವು ಏನು FIR ಬಗ್ಗೆ ತಮ್ಗೆ ಗೊತ್ತಿರ್ಬೋದು, ಅದ್ರಲ್ಲಿ ಏನಂತ ಇರ್ತದೆ FIR ಅಂದ್ರೆ ಮಾಹಿತಿ ವರದಿ ಅಂತ ಇರ್ತದೆ. ಸೊ ನಾವು ತಗೊಂಡೋಗಿ ಕಂಪ್ಲೇಂಟ್ ಅನ್ನ ಕೊಡ್ತೀವಲ್ಲ, ಅದು ಕಂಪ್ಲೇಂಟ್ ಆಕ್ಚುಯಲ್ ಕಂಪ್ಲೇಂಟ್ ಅಲ್ಲ, ಅದು ನೋಡಿ ಆಕ್ಚುಯಲ್ ಕಂಪ್ಲೇಂಟ್ ಅಲ್ಲ, ಅದು ಇಟ್ ಇಸ್ ಓನ್ಲಿ ಅನ್ ಇನ್ಫಾರ್ಮೇಶನ್. ವಿ ಆರ್ ಇನ್ ಇನ್ಫಾರ್ಮೆಂಟ್, ನಾವು ಏನು ಏನು ಬಾತ್ಮಿದಾರರು ಅಂತ ನಾವು ಕರಿತೀವಿ, ಅಥವಾ ಮಾಹಿತಿದಾರರು ಅಂತ ನಾವು ಹೇಳ್ಬೋದು. ನಾವು ಮಾಹಿತಿಯನ್ನು ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಕೊಡ್ತೀವಿ, ಅದರಲ್ಲಿ ಸನ್ನೆಯ ಅಪರಾಧ ಇದ್ದಂತ ಸಂದರ್ಭದಲ್ಲಿ ಮಾತ್ರ FIR ಅನ್ನ ಮಾಡ್ತಾರೆ, ಎಲ್ಲಾ ಸಂದರ್ಭದಲ್ಲಿ FIR ಮಾಡಲ್ಲ. ಎಷ್ಟೋ ಸರಿ ನಾವು ಏನು ಕೇಳ್ತೀವಿ ಸರ್, ನಾವು ಎಷ್ಟೋ ಕಂಪ್ಲೇಂಟ್ ಗಳು ಕೊಡಕ್ ಹೋಗಿದ್ವಿ ಸರ್, ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಹಂಡೆ ಉರಿ ಆಗ್ತಾನೆ, ಆ ಹೊಗೆ ಎಲ್ಲ ನಮ್ಮ ಮನೆಗೆ ಬಂದ್ಬಿಡುತ್ತೆ, ನಾನು ಕಂಪ್ಲೇಂಟ್ ಕೊಡಕ್ ಹೋಗಿಕ್ಕೆ ಪೊಲೀಸ್ನವರು ಕಂಪ್ಲೇಂಟೇ ತಗೊಂಡಿಲ್ಲ ಸರ್. ಯಾಕೆ ಸರ್ ತಗೊಂಡಿಲ್ಲ ಅಂತಂದ್ರೆ, ಕಾನೂನಿನಡಿಯಲ್ಲಿ ಯಾವ ಒಂದು ಕಂಪ್ಲೇಂಟ್ ನ ಯಾವ ಒಂದು ಇನ್ಫಾರ್ಮೇಶನ್ ನಿಟ್ಟಿನಲ್ಲಿ FIR ಅನ್ನ ದಾಖಲೆ ಮಾಡಬೇಕು ಅಂತ ಅದರಲ್ಲಿ ಉಲ್ಲೇಖವನ್ನ ಕೊಟ್ಟಿದೆ. ಏನು ಅಂತಂತಂದ್ರೆ, ಸನ್ನೆಯ ಅಪರಾಧ ಇದ್ದಂತ ಸಂದರ್ಭದಲ್ಲಿ ಯಾವುದೇ ಒಂದು ಅಪರಾಧ ಕಾನೂನು ಅಡಿಯಲ್ಲಿ ಇದು ಸನ್ನೆಯ ಅಪರಾಧಗಳಂತ ಮೆನ್ಷನ್ ಆಗಿರ್ಬೇಕು, ಅಥವಾ ಹೀನಿಯಸ್ ಅಫೆನ್ಸ್ ಆಗಿದ್ದು ಅಂದ್ರೆ ಆ ಒಂದು ಅಪರಾಧಗಳಿಗೆ ಪನಿಷ್ಮೆಂಟ್ಗಳನ್ನ ಮೆನ್ಷನ್ ಮಾಡಿದ್ರೆ ಕ್ರಿಮಿನಲ್ ಕಾನೂನಿನ ಅಡಿಯಲ್ಲಿ, ಅಂತ ಸಂದರ್ಭದಲ್ಲಿ ಅದು ಸನ್ನೆಯ ಅಪರಾಧ ಆಗುತ್ತೆ. ಅಂತ ಸನ್ನೆಯ ಅಪರಾಧದ ಅಂಶಗಳು, ಇಂಗ್ರೀಡಿಯಂಟ್ಸ್ ತಮ್ಮ ಕಂಪ್ಲೇಂಟ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಮಾತ್ರ FIR ಅನ್ನ ದಾಖಲೆ ಮಾಡಬೇಕು ಅಂತ ನಮ್ಮ ಹಳೆ CRPC ಅಲ್ಲಿ ಇದೆ. ಹೊಸ CRP, ಹೊಸ ಒಂದು ಕಾನೂನಿನಲ್ಲಿ, ಇನ್ನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ BNSS ಅಲ್ಲಿ ಏನಿದೆ ನೋಡಿ, BNSS ಅಲ್ಲಿ ಏನಿದೆ ಸರ್ ಅಂತ ಪ್ರಶ್ನೆ ಕೇಳಿದ್ರೆ, ನಾವು ಅವಾಗ ಕಂಪ್ಯಾರಿಸನ್ ಚಾರ್ಟ್ ಅನ್ನ ಓಪನ್ ಮಾಡ್ಬೇಕಾಗುತ್ತೆ. ಸನ್ನೆ ಅಪರಾಧ ಅಂದ್ರೆ ಕಾಗ್ನಿಸಬಲ್ ಅಫೆನ್ಸ್, ಕಂಪ್ಲೇಂಟ್ಸ್, ಯುವರ್ ಕಂಪ್ಲೇಂಟ್ ಶುಡ್ ಇನ್ಕ್ಲೂಡ್ ದ ಫ್ಯಾಕ್ಟ್ಸ್, ವೇರ್ ದ ಫ್ಯಾಕ್ಟ್ಸ್ ಶುಡ್ ಬಿ ಇನ್ ದ ನೇಚರ್ ಆಫ್ ಏನು ಕಾಗ್ನಿಸಬಲ್, ದ ಫ್ಯಾಕ್ಟ್ಸ್ ಶುಡ್ ಅಟ್ರಾಕ್ಟ್ ದಿ ಕಾಗ್ನಿಸಬಲ್ ಅಫೆನ್ಸ್, ಸೊ ದೆನ್ ಓನ್ಲಿ FIR ವಿಲ್ ಬಿ ರಿಜಿಸ್ಟರ್ಡ್, ಆರ್ ಎಲ್ಸ್ ಇಟ್ ವಿಲ್ ಬಿ ನಾಟ್ ರಿಜಿಸ್ಟರ್ಡ್. ನೋಡಿ, ಹೋಗ್ಬಿಟ್ಟು ನನ್ನ ಫ್ರೆಂಡು ಏನು ಹಣ ಕೊಟ್ಟಿದ್ದ, ಸೊ ಹಣದ ವಿಚಾರವಾಗಿ ನನಗೂ ಅವನಿಗೂ ಒಂದು ಕರಾರು ಆಗಿತ್ತು, ಅಗ್ರಿಮೆಂಟ್ ಹಾಕೊಟ್ಟಿದ್ದ, ಸೊ ಈಗ ನೋಡಿದ್ರೆ ಅವನು ಹಣನೂ ಕೊಡ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ, ಸೊ ಯಾವುದೋ ಒಂದು ಫಂಕ್ಷನ್ಗೆ ಕರ್ದ,
ಸೊ ಆ ಫಂಕ್ಷನ್ ಕರೆದು ಬಿಟ್ಟು ಈಗ ಆ ಫಂಕ್ಷನ್ ಏನು ಆ ನಿಟ್ಟಿನಲ್ಲಿ ನಾನೊಂದು ಫಂಕ್ಷನ್ ಮಾಡಿದೆ. ಅವನ ಹೆಸರು ಅವನು ಹೇಳ್ದ ಈ ತರ ಏನು ಬರ್ತೀನಿ ಅಂತ ಹೇಳ್ದ. ಅವನು ಆಯ್ತು ಬರ್ತಾನಲ್ಲ ಅಂತ ಹೇಳಿ ನನ್ನ ಫ್ರೆಂಡ್ಸ್ ಅನ್ನೆಲ್ಲ ಕರೆದು ಮಾಡಿದೆ. ಅವನು ಬರಲೇ ಇಲ್ಲ. ಅವನ ಬೇಸಿಸ್ ಮೇಲೆ ಯಾವುದೋ ಒಂದು ನಾವು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ವಿ, ಅವನ ಇಷ್ಟು ದುಡ್ಡು ಕೊಡ್ತೀನಿ ನಿನ್ನ ಪ್ರಾಜೆಕ್ಟ್ ನೀನು ರೆಡಿ ಮಾಡು ಮಾಡು ಅಂತ ಹೇಳ್ತಾ ಇದ್ದ. ಸರಿ ಅಂತ ನಾನು ಪ್ರಾಜೆಕ್ಟ್ಗೆ ಕೈ ಹಾಕ್ತೆ, ನಾನು ಇನ್ವೆಸ್ಟ್ಮೆಂಟ್ ಮಾಡಿದೆ. ಈಗ ಕೇಳಿದ್ರೆ ದುಡ್ಡು ಕೊಡ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ ಸರ್, ಕಂಪ್ಲೇಂಟ್ ತಗೊಳ್ಳಿ ಸರ್ ಅಂತ ಪ್ರಶ್ನೆಯನ್ನ ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ನವರು ಕಂಪ್ಲೇಂಟ್ ತಗೊಳ್ಳಲ್ಲ. ಯಾಕೆ ಅಂತಂದ್ರೆ ಅದು ವ್ಯವಹಾರಿಕವಾದಂತಹ ವ್ಯವಹಾರ ಒಂದು ಟ್ರಾನ್ಸಾಕ್ಷನ್ ಆಗಿರ್ತದೆ. ಆ ವ್ಯವಹಾರಿಕ ಟ್ರಾನ್ಸಾಕ್ಷನ್ ಅಲ್ಲಿ ನಾವೇನ್ ಕಂಪ್ಲೇಂಟ್ ತಗೊಳಕ್ ಬರುತ್ತೆ? ಸೊ ಕಂಪ್ಲೇಂಟ್ ಯಾವ ಸಂದರ್ಭದಲ್ಲಿ ತಗೊಳಕ್ ಸರ್ ಆಗುತ್ತೆ ಅಂತ ಬಂದಾಗ, ನಿಮ್ಮ ಕಂಪ್ಲೇಂಟ್ ಅಲ್ಲಿ ಏನು ಕಾಗ್ನಿಸಬಲ್ ಅಫೆನ್ಸ್ ಆಗಿರುವಂತ ಒಂದು ಸಂಗತಿಗಳನ್ನ ಮೆನ್ಷನ್ ಮಾಡಿರಬೇಕು. ಅಂತ ಸಂದರ್ಭದಲ್ಲಿ ಮಾತ್ರ ಸೊ ಅದನ್ನ ಏನು FIR ಅನ್ನಾಗಿ ಮಾಡ್ತಾರೆ, ಇಲ್ಲ ಅಂತಂದ್ರೆ FIR ಮಾಡೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಕಂಪ್ಲೇಂಟ್ ಅಲ್ಲಿ ದೋಷ ಇತ್ತಂತ ಸಂದರ್ಭದಲ್ಲಿ, ಕಂಪ್ಲೇಂಟ್ ಅಲ್ಲಿ ದೋಷ ಇದ್ದಂತ ಸಂದರ್ಭದಲ್ಲಿ ಏನು ಏನು ಆ ಒಂದು ಆ ಕೇಸು ಸ್ಟ್ಯಾಂಡ್ ಆಗುತ್ತಾ ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ ಕೇಸು ಸ್ಟ್ಯಾಂಡ್ ಆಗಲ್ಲ. ನಾಳೆ ಒಂದ್ ದಿವಸ ಹೈಕೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ಏನು ಕ್ವಾಶ್ಗೆ ಏನಾದ್ರೂ ಹೋದಂತ ಸಂದರ್ಭದಲ್ಲಿ ಕ್ವಾಶ್ ಆಗ್ಬಿಡುತ್ತೆ. ಯಾಕೆಂತಂದ್ರೆ ಕಂಪ್ಲೇಂಟ್ ಅಲ್ಲಿ ನೀವು ಸರಿಯಾದ ಮಾಹಿತಿನೇ ಕೊಟ್ಟಿಲ್ಲ ಅಂತ ಹೇಳಿ, ಕಂಪ್ಲೇಂಟ್ ಅಲ್ಲಿ ಸರಿಯಾದ ಮಾಹಿತಿನೇ ಕೊಟ್ಟಿಲ್ಲ. ಸೊ ಹಾಗಾಗಿ ಆ ಕಂಪ್ಲೇಂಟ್ ಅನ್ನ ನಾವು ತಗೊಳೋದಕ್ ಬರೋದಿಲ್ಲ, ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಸರಿ, ಎಲ್ಲಾ ಸಂದರ್ಭದಲ್ಲಿ ಹಾಗಾದ್ರೆ ಪೊಲೀಸ್ನವರು ನಾವು ಕೊಟ್ಟಂತ ಕಂಪ್ಲೇಂಟ್ ಅನ್ನ ಅವರು ಪರಾಮರ್ಶಿಸಿ ಏನು ಅದ್ರ ಬಗ್ಗೆ ವಿಚಾರಣೆಯನ್ನ ಮಾಡಿ ತದನಂತರ FIR ಮಾಡ್ಬೇಕಾ ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ಅವರು ಏನು ಅದರ ಮೇಲೆ ವಿಚಾರಣೆಯನ್ನ ಮಾಡಿ ಪರಾಮರ್ಶಿಸಿ ಚರ್ಚೆಯನ್ನ ಮಾಡಿ ಆಮೇಲೆ ಅವರು FIR ಅನ್ನ ಮಾಡಿದ್ರೆ ಆ FIR ಏನಾಗ್ತದೆ, ತಪ್ಪು ಆಗ್ತದೆ ಕಾನೂನಿನ ನಿಟ್ಟಿನಲ್ಲಿ. ಅದು ದೋಷಪೂರಿತ ಒಂದು FIR ಆಗ್ತದೆ. ಯಾಕೆ ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ಅಲ್ಲಿ ನಿಜವಾದ ಘಟನೆಯೇ ಒಂದಾಗಿರುತ್ತೆ. ಸೊ ಇವರು ಅದನ್ನ ಸೇರಿಸ್ಕೊಂಡು ಏನು ಅಂಶಗಳನ್ನ ಹೊಸ ಹೊಸ ಅಂಶಗಳನ್ನ ಸೇರಿಸ್ಕೊಂಡು ಮಾಡಿರ್ತಾರೆ. ಹಂಗಾಗಿ ಅದರಲ್ಲಿ ಸತ್ಯ ಅನ್ನೋದು ಇರೋದಿಲ್ಲ ಅಂತ ಹೇಳಿ ಆ FIR ಅನ್ನ ಕ್ವಾಶ್ ಮಾಡುವಂಥದ್ದು ನಾವು ನೋಡ್ತೀವಿ. ಸೊ ಈ ನಿಟ್ಟಿನಲ್ಲಿ ಯಾವುದೇ ಕಂಪ್ಲೇಂಟ್ ಅಲ್ಲಿ ಯಾವುದೇ ಒಂದು ಮಾಹಿತಿ ನಾವು ಕೊಟ್ಟಂತ ಸಂದರ್ಭದಲ್ಲಿ ಆ ಮಾಹಿತಿಯ ಅಡಿಯಲ್ಲಿ ಮಾಹಿತಿಯು ಅಪರಾಧವನ್ನ ಸೂಚಿಸ್ತಾ ಇದ್ರೆ, ಇಂಥ ಒಂದು ಅಪರಾಧ ಇಂಥ ವ್ಯಕ್ತಿ ಮಾಡಿದ್ದಾನೆ ಅನ್ನೋದನ್ನ ಸೂಚಿಸ್ತಾ ಇದ್ರೆ, ಇಮಿಡಿಯೇಟ್ ಆಗಿ FIR ಅನ್ನ ದಾಖಲೆ ಮಾಡಬೇಕು. FIR ಅನ್ನ ಮಾಡಿ ತದನಂತರ ತನಿಖೆಯನ್ನು ಮಾಡಬೇಕೇ ಹೊರತು, ಸೊ ಅದು ನಿಜ ಇರ್ಬೋದಾ ಅಥವಾ ಸುಳ್ಳು ಇರ್ಬೋದಾ ಅದನ್ನ ನೆಕ್ಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನ ಪೆಂಡಿಂಗ್ ಅಲ್ಲಿ ಇಟ್ಬಿಟ್ಟು ತದನಂತರ ಅವ್ರು FIR ಅನ್ನ ಮಾಡಿದ್ರೆ ಅದು ಇಟ್ ಬಿಕಮ್ಸ್ ಅ ಫ್ಯಾಟಲ್ ಟು ದ ಕೇಸ್. ಸೊ ಅಲ್ಲಿ ಏನಾಗುತ್ತೆ, ಅದು ಸುಳ್ಳು ಕೇಸ್ ಅಂತ ಪರಿಗಣಿಸಿ ನಾಳೆ ಬಿಡುಗಡೆ ಆಗುವಂತ ಚಾನ್ಸಸ್ ಇರುತ್ತೆ. ಪೊಲೀಸ್ನವ್ರ ಕರ್ತವ್ಯ ಏನು, ಲಲಿತಾ ಕುಮಾರಿ ವರ್ಸಸ್ ಸ್ಟೇಟ್ ಆಫ್ UP ಅಂತ ಹೇಳಿ ಆ ಕೇಸ್ನಲ್ಲೂ ಸಹ ಹೇಳಿದ್ದಾರೆ. ಮೊದಲು ಯಾವುದೇ ಒಂದು ಕಂಪ್ಲೇಂಟ್ ಅಲ್ಲಿ ಯಾವುದೇ ಒಂದು ಮಾಹಿತಿ ಬಂದಿದ್ದು ಪೊಲೀಸ್ನವರಿಗೆ, ಆ ನಿಟ್ಟಿನಲ್ಲಿ ಆ ಮಾಹಿತಿಯಲ್ಲಿ ಏನು ಸನ್ನೆಯ ಅಪರಾಧದ ಬಗ್ಗೆ ಏನು ಕಾಗ್ನಿಸಬಲ್ ಅಫೆನ್ಸ್ ಬಗ್ಗೆ ಉಲ್ಲೇಖ ಇತ್ತು ಅಂತಂದ್ರೆ, ಮೊದಲು ನೀವು FIR ಅನ್ನ ಮಾಡಬೇಕು, ತದನಂತರ ತನಿಖೆಯನ್ನ ಮಾಡಬೇಕು. ತನಿಖೆ ಆದ ನಂತರ ಅದ್ರಲ್ಲಿ ಉರುಳಿಲ್ಲ ಅಂತಂದ್ರೆ ಬಿ ರಿಪೋರ್ಟ್ ಹಾಕುವಂಥದ್ದು ಅದು ಇದೇ ಇರ್ತದೆ. ಸೊ ಈ ನಿಟ್ಟಿನಲ್ಲಿ ನೀವು ಒಂದು FIR ಅನ್ನ ರಿಜಿಸ್ಟರ್ ಮಾಡಬೇಕು ಅಂತ ಏನು ಸುಪ್ರೀಂ ಕೋರ್ಟ್ ನಾನು ಗೈಡ್ಲೈನ್ಸ್ ಇರ್ತದೆ. ಸೊ ಈ ನಿಟ್ಟಿನಲ್ಲಿ ಪ್ರಾರಂಭದ ಹಂತದಲ್ಲಿ ನಾವು ಏನು FIR ಏನು ಕಂಪ್ಲೇಂಟ್ ನಲ್ಲಿ ಕಾಗ್ನಿಸಬಲ್ ಕಂಟೆಂಟ್ಸ್ ಇರೋದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಹೇಳ್ತಾ ಇದ್ದೆ, ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ಎಷ್ಟೋ ಕಂಪ್ಲೇಂಟ್ ಗಳಲ್ಲಿ ಏನು ನನ್ನ ಮನೆಯಲ್ಲಿ ಒಡವೆಗಳು ಕಳೆದೋಗಿದೆ ಅಂತ ಹೇಳಿರ್ತಾರೆ, ಅಥವಾ ಆ ಒಡವೆಗಳು ಕಳೆದೋಗಿದೆ ಅಂತ ಹೇಳ್ತಾರೆ, ಇಷ್ಟು ಬಂಗಾರದ್ದು ಇಷ್ಟು ಗ್ರಾಮೀಣ ಒಡವೆ ಕಳೆದೋಗಿದೆ ಅಂತ ಹೇಳ್ತಾರೆ. ಬಟ್ ಆದ್ರೆ ಯಾವ ಒಡವೆಗಳು ಅಂತ ಪರ್ಟಿಕ್ಯುಲರ್ ಆಗಿ ಉಲ್ಲೇಖ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಯಾವ ಒಡವೆಗಳು ಕಳೆದೋಯ್ತು ಅಂತ ಅದನ್ನ ಸರಿಯಾಗಿ ಉಲ್ಲೇಖ ಆಗ್ದಲ್ಲ ಇರೋದ್ರಿಂದ ಏನ ಆ ಕಂಪ್ಲೇಂಟ್ಗೆ ವ್ಯಾಲ್ಯೂ ಇರೋದಿಲ್ಲ, ಅದನ್ನ ಕ್ಲಿಯರ್ ಆಗಿ ಅದನ್ನ ಹೇಳ್ಬೇಕಾಗತ್ತೆ. ನಾವು CPC ಅಲ್ಲಿ ಪ್ಲೈಂಟ್ ಅಂತ ನಾವು ನೋಡ್ತೀವಿ, ನೋಡಿ ಪ್ಲೈಂಟ್ ಅಂತ ಕರಿತೀವಿ. ಆ ಪ್ಲೈಂಟ್ ಅಲ್ಲಿ ಅಂಶಗಳನ್ನು ಇರದ ಏನು ಪರ್ಟಿಕ್ಯುಲರ್ಸ್ ಆಫ್ ದಿ ಪ್ಲೈಂಟ್ ಅಂತ ಅದರಲ್ಲಿ ಇದೆ. ಆ ಪರ್ಟಿಕ್ಯುಲರ್ಸ್ ಆಫ್ ದಿ ಪ್ಲೈಂಟ್ ಅಲ್ಲಿ ನಾವು ಯೂಶುವಲ್ ಆಗಿ ಏನೆಲ್ಲ ನೋಡ್ತೀವಿ ಸರ್ ಅಂತ ಪ್ರಶ್ನೆಯನ್ನು ಕೇಳಿದ್ರೆ, ನೋಡಿ ಅದರಲ್ಲಿ
ಪ್ರತಿಯೊಂದು ಡೀಟೇಲ್ಸ್ ಅನ್ನ ನೀವು ಫ್ಯಾಕ್ಟ್ಸ್ ಅನ್ನ ಉಲ್ಲೇಖ ಮಾಡಬೇಕು ಅಂತ ಇದೆ. ನಾನು ಅದನ್ನ ತಮಗೆ ಶೇರ್ ಮಾಡ್ತೀನಿ ನೋಡಿ. ಆ ಅದೇ ಅಂಶಗಳನ್ನ ಮನಗಂಡು ನಾವು ಕ್ರಿಮಿನಲ್ ಕೇಸ್ನಲ್ಲಿ ಕೊಡುವಂತ ಕಂಪ್ಲೇಂಟ್ ಅಲ್ಲಿ ಆ ಅಂಶಗಳನ್ನ ನಾವು ಮಾಡ್ಬೋದಾ ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ಹೌದು ಮಾಡ್ಬೋದು ಅಂತ ಹೇಳಿ ನೋಡಿ. ನಾನು ಪ್ಲೈಂಟ್ ಅನ್ನ ತೆಗಿತೀನಿ. ಪ್ಲೈಂಟ್ ಅಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ಸ್ ಬಗ್ಗೆ ಉಲ್ಲೇಖ ಇದೆ, ಯಾವ ಅಂಶಗಳು ಇದ್ದಾಗ ಅದು ಪ್ಲೈಂಟ್ ಆಗುತ್ತೆ ಅಂತ ನೋಡಿ. ಪ್ಲೈಂಟ್ಗೂ ಕಂಪ್ಲೇಂಟ್ಗೂ ಒಂದೇ ವ್ಯತ್ಯಾಸ ಏನು ಸರ್ ಅಂತಂದ್ರೆ, COM ಕಂಪ್ಲೇಂಟ್ಗೂ ಪ್ಲೈಂಟ್, ಪ್ಲೈಂಟ್ ಇಸ್ ಅ ಡಾಕ್ಯುಮೆಂಟ್, ಕಂಪ್ಲೇಂಟ್ ಇಸ್ ಆಲ್ಸೋ ಎ ಡಾಕ್ಯುಮೆಂಟ್ ನೋಡಿ. ಕಂಪ್ಲೇಂಟ್ ಇಸ್ ಆಲ್ಸೋ ಎ ಡಾಕ್ಯುಮೆಂಟ್ ಅಂತ ಮತ್ತೆ ಶೇರ್ ಮಾಡ್ತೀನಿ ಒಂದು ಇದರಿಂದ ವೆಬ್ಸೈಟ್ ಅಲ್ಲಿ ತೆಗೆದಿರುವಂಥದ್ದು. ಸೊ ಅದು ಅದರಲ್ಲಿ ಏನಿದೆ ಪ್ಲೈಂಟ್ ಬಗ್ಗೆ ಏನು ಉಲ್ಲೇಖ ಕೊಡಬೇಕು, ಪ್ಲೈಂಟ್ ಅಲ್ಲಿ ಏನೆಲ್ಲ ಪರ್ಟಿಕ್ಯುಲರ್ಸ್ ಇರಬೇಕು ಅಂತ ನಾವು ನೋಡೋಣ. ಅದೇ ಪ್ಲೈಂಟ್ ಅಲ್ಲಿ ನಾವು ಸ್ವಲ್ಪ ಮಾಡಿಫಿಕೇಶನ್ ಮಾಡಿಕೊಂಡ್ರೆ ನಮಗೆ ಕಂಪ್ಲೇಂಟ್ ಅಲ್ಲಿ ಏನಿರಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ತಮ್ಗೆ ಕಾಣಿಸ್ತಾ ಇದೆ ಅಂತ, ಐ ಹೋಪ್ ಇದು ತಮ್ಗೆ ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ನೋಡಿ, ದ ನೇಮ್ ಆಫ್ ದಿ ಕೋರ್ಟ್ ವೇರ್ ಇನ್ ದ ಸೂಟ್ ಇಸ್ ಟು ಬಿ ಇನ್ಸ್ಟಿಟ್ಯೂಟೆಡ್, ಇದು ನಮ್ಗೆ ಕಂಪ್ಲೇಂಟ್ ಅಲ್ಲಿ ಬೇಕಾಗಲ್ಲ. ನೋಡಿ, ನೇಮ್, ಡಿಸ್ಕ್ರಿಪ್ಷನ್, ರೆಸಿಡೆನ್ಸ್ ಆಫ್ ದಿ ಪ್ಲೇಂಟಿಫ್ ಅಂತ ಹೇಳ್ತಾರೆ. ಇಲ್ಲಿ ಕಂಪ್ಲೇಂಟ್ ಅನ್ನ ನಾವು ಇದನ್ನ ನಾವು ಕ್ರಿಮಿನಲ್ ಕಂಪ್ಲೇಂಟ್ಗೆ ಅಳವಡಿಸ್ಕೊಂಡ್ರೆ, ಇಲ್ಲಿರೋಂತಹ ಒಂದು ರೂಲ್ಸ್ ಅನ್ನ ಅಳವಡಿಸ್ಕೊಂಡ್ರೆ ನೇಮ್ ಅನ್ನ ಹಾಕ್ಬೇಕಾಗತ್ತೆ, ನಮ್ಮ ಏಜ್ ಅನ್ನ ಹಾಕ್ಬೇಕಾಗತ್ತೆ, ನಮ್ಮ ರೆಸಿಡೆನ್ಸ್, ನನ್ನ ಅಡ್ರೆಸ್ ಅನ್ನ ನಾನು ಕಂಪ್ಲೇಂಟ್ ಅಲ್ಲಿ ಕೊಡಬೇಕಾಗುತ್ತೆ. ಆಯ್ತಾ? ಆಪೋಸಿಟ್ ಪಾರ್ಟಿಯ ನೇಮು, ಅವನ ಡಿಸ್ಕ್ರಿಪ್ಷನ್, ಅವನು ಎಲ್ಲಿ ವಾಸ ಮಾಡ್ತಾನೆ ಅದ್ರ ಬಗ್ಗೆ ಉಲ್ಲೇಖವನ್ನ ಕೊಡಬೇಕಾಗತ್ತೆ. ಆಯ್ತಾ? ನೋಡಿ, ಸ್ಟೇಟ್ಮೆಂಟ್ ಇನ್ ದ ಕೇಸ್, ದ ಪ್ಲೇಂಟಿಫ್ ಆರ್ ದ ಡಿಫೆಂಡೆಂಟ್ ಇಸ್ ಅ ಮೈನರ್. ಒಂದ್ ವೇಳೆ ಮೈನರ್ ಇದ್ರೆ ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋಂಥದ್ದು ಹೇಳಬೇಕಾಗತ್ತೆ. ನೋಡಿ, ಫ್ಯಾಕ್ಟ್ ಎಕ್ಸ್ಪ್ಲೈನಿಂಗ್ ದಿ ಕಾಸ್ ಆಫ್ ಆಕ್ಷನ್ ಅಂಡ್ ಎಕ್ಸ್ಪ್ಲನೇಷನ್ ಆಫ್ ವೆನ್ ಇಟ್ ಅರೋಸ್ ಅಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ಈಗ ನಾನು ಹೋಗಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾ ಇರಬೇಕಾದ್ರೆ ಈ ಗಲಾಟೆ ಯಾಕೆ ನಡೀತು ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕು. ಎಲ್ಲಿ ನಡೀತು, ಯಾವ ಸಂದರ್ಭದಲ್ಲಿ ನಡೀತು, ಯಾವ ದಿನಾಂಕದಂದ ನಡೀತು, ಯಾವ ಟೈಮಿಂಗ್ಸ್ ಅಲ್ಲಿ ನಡೀತು ಅನ್ನೋದನ್ನ ನಾವು ಉಲ್ಲೇಖವನ್ನ ಮಾಡಿದಂತ ಸಂದರ್ಭದಲ್ಲಿ ಆ ಒಂದು ಕಂಪ್ಲೇಂಟು ಏನಾಗುತ್ತೆ, ಅದು ದೋಷಪೂರಿತವಾದಂತ ಕಂಪ್ಲೇಂಟ್ ಆಗಲ್ಲ. ದೋಷಪೂರಿತವಾದಂತ ಕಂಪ್ಲೇಂಟ್ಗಳು ಏನಾಗುತ್ತೆ, ಅಲ್ಲಿ ನ್ಯಾಯ ಸಿಗೋದಿಲ್ಲ. ಸೊ ನ್ಯಾಯ ಸಿಗೋದಿಲ್ಲ ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಅದು ವೇಸ್ಟ್ ಆಗ್ಬಿಡುತ್ತೆ. ಸೊ ಅದು ಅಲ್ಲಿ ಅನ್ಯಾಯ ಆಗುವಂತ ಸಂದರ್ಭ. ಅದಕ್ಕೋಸ್ಕರ ಅನ್ಯಾಯವನ್ನ ತಡಿಬೇಕಾದ್ರೆ ನಾವು ಕೊಡುವಂತ ಕಂಪ್ಲೇಂಟ್ ಅಲ್ಲಿ, ಏನು ಪೊಲೀಸ್ನವರು ಕೊಡುವಂತ ಕಂಪ್ಲೇಂಟ್ ಅಲ್ಲಿ ಎಲ್ಲಾ ಡೀಟೇಲ್ಸು ಇರಬೇಕಾಗ್ತದೆ. ಯಾವಾಗ ನಡೀತು, ಯಾವುದು ಡೇಟ್ ಯಾವುದು, ಟೈಮಿಂಗ್ ಯಾವತ್ತು, ಯಾವ ಸಂದರ್ಭದಲ್ಲಿ ಆಯಿತು ಅನ್ನೋದು ಎಲ್ಲವನ್ನ ಉಲ್ಲೇಖವನ್ನ ಕೊಡಬೇಕಾಗುತ್ತೆ. ನೋಡಿ, ಆ ನಿಟ್ಟಿನಲ್ಲಿ ಪೊಲೀಸ್ ಆ ಒಂದು ಆಕ್ಷನ್ ಅನ್ನ ತಗೊಳ್ಳಿ ಅಂತ ನಾವು ಲಾಸ್ಟ್ ನಲ್ಲಿ ಉಲ್ಲೇಖವನ್ನ ಕೊಡ್ತೀವಿ. ನೋಡಿ, ಇವ್ರ ಮೇಲೆ ಸರಿಯಾದಂತ ಕ್ರಮವನ್ನ ತಗೊಳ್ಳಿ ಅಂತ. ನೋಡಿ, ವೆನ್ ದ ಪ್ಲೇಂಟಿಫ್ ಇಸ್ ರೆಡಿ ಟು ಸೆಟ್ ಆಫ್ ಅ ಪೋರ್ಷನ್, ಇದಲ್ಲ ಇದು ಅಪ್ಲೈ ಆಗೋದಿಲ್ಲ. ನೋಡಿ, ಇಷ್ಟು ನಿಮ್ಗೆ ಡಾಕ್ಯುಮೆಂಟ್ಸ್ ಟು ಬಿ ಅಟ್ಯಾಚ್ಡ್ ವಿತ್ ಪ್ಲೇಂಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನಮ್ಗೆ ಕಂಪ್ಲೇಂಟ್ ಅಲ್ಲೂ ಸಹ ನಾವು ಆ ಯಾವ ಒಂದು ಬೇಸಿಸ್ ಮೇಲೆ ಅದ್ರ ಮೇಲೆ ರಿಲೇ ಆಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಸಹ ಅದನ್ನ ಏನು ಉಲ್ಲೇಖವನ್ನ ಮಾಡಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ನೋಡಿ, ಕಂಪ್ಲೇಂಟ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಒಂದು ಪ್ರಕರಣದಲ್ಲಿ ಯಾವ್ಯಾವ ಅಂಶಗಳು ಇರಬೇಕು ಅನ್ನೋದ್ರ ಬಗ್ಗೆ ಹೇಳಿದೆ. ಯಾವುದು ಅಂತಂದ್ರೆ, ಅಸೀಬ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಅಂತೇಳಿ, ಅಸೀಬ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಅಂತೇಳಿ ಆ ಕೇಸ್ನಲ್ಲಿ AR 1972, ಸುಪ್ರೀಂ ಕೋರ್ಟ್ 283 ಅಂತ ಹೇಳಿ, ಅದು ತಮ್ಮ ಶೇರ್ ಮಾಡ್ಕೊಂತೀನಿ. ಅಸೀಬ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್, ಅಸೀಬ್ ವರ್ಸಸ್ ಬಿಹಾರ ರಾಜ್ಯ ಅನ್ನೋ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ಕಂಪ್ಲೇಂಟ್ ಅಂದ್ರೆ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನ ಕೊಟ್ಟಿದೆ. ಅದನ್ನ ನೀವು ಗೂಗಲ್ ನಲ್ಲಿ ಟೈಪ್ ಮಾಡಿದ್ರೆ ತಮಗೆ ಮಾಹಿತಿ ಸಿಗುತ್ತೆ. ಸೊ ಅದ್ರ ಏನು ಏನು ಮೊದಲ ಮಾಹಿತಿ ವರದಿಯು ಉದ್ದೇಶ, ಮೌಲ್ಯ ಹಾಗೂ ಉಪಯೋಗಗಳ ಬಗ್ಗೆ ಏನು ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣದಲ್ಲಿ ಏನು ಏನೆಲ್ಲ ಇರಬೇಕು, ಅದು ಹೆಂಗೆ, ಅದು ವಾಟ್ ಇಸ್ ದ ವ್ಯಾಲ್ಯೂ ಅಂಡ್ ಇಂಪಾರ್ಟೆನ್ಸ್ ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನ ಕೊಟ್ಟಿದೆ. ನೀವು ಅದನ್ನ ನೆನಪಲ್ಲಿ ಇಟ್ಕೊಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಹೊಸ ಕ್ರಿಮಿನಲ್ ಕಾನೂನಿನಲ್ಲಿ ಕಂಪ್ಲೇಂಟ್ ಬಗ್ಗೆ ಏನಾದರೂ ಚೇಂಜಸ್ ಆಗಿದೆಯಾ ಸರ್ ಅಂತ ಪ್ರಶ್ನೆಯನ್ನು ಕೇಳಿದ್ರೆ, ಸೊ ಲೆಟಸ್ ಗೋ ಟು ಅ ಏನು ಏನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಹೊಸ ಕಾನೂನಿಗೆ ನಾವು ನೋಡೋಣ.
ಹೊಸ ಕಾನೂನಿನಲ್ಲಿ ಏನಾದರೂ ಇದರಲ್ಲಿ ಚೇಂಜಸ್ ಆಗಿದೆಯಾ ಅಂತ ನೋಡೋಣ ಕಂಪ್ಲೇಂಟ್ ಅಲ್ಲಿ. ಯಾಕೆಂತಂದ್ರೆ ಕಂಪ್ಲೀಟ್ ನಾವು ಕ್ರಿಮಿನಲ್ ಕಾನೂನನ್ನ ಏನು ಸೆಕ್ಷನ್ ವೈಸ್ ಓದ್ಕೊಂಡು ಹೋಗ್ಲಿಕ್ಕಾಗಲ್ಲ, ಕಾನ್ಸೆಪ್ಟ್ ವೈಸ್ ಓದ್ಕೊಬೇಕಾಗ್ತದೆ, ಕಾನ್ಸೆಪ್ಟ್ ವೈಸ್ ತಿಳ್ಕೊಬೇಕಾಗ್ತದೆ. ಆ ಕಾನ್ಸೆಪ್ಟ್ ವೈಸ್ ತಿಳ್ಕೊಂತ ನಾವು ಹೊಸ ಕಾನೂನಿನ ಜೊತೆ ಕಂಪ್ಯಾರಿಸನ್ ಮಾಡ್ಕೊಬೇಕಾಗುತ್ತೆ. ಆ ರೀತಿಯಾಗಿ ಓದ್ಕೊಳ್ಳೋವಂಥದ್ದು ಸುಲಭದ ಒಂದು ವಿಧಾನ. ಸೆಕ್ಷನ್ ವೈಸ್ ನಾನು ಓದ್ತೀನಿ ಅಂತಂತಂದ್ರೆ ಅದು ತುಂಬಾ ಒಂದು ಕಠಿಣವಾದಂಥ ಒಂದು ಏನಾಗುತ್ತೆ ಕೆಲಸ ಆಗ್ತದೆ, ಅದು ಅಷ್ಟು ಈಸಿಯಾಗಿ ನಮ್ಗೆ ಅರ್ಥನೂ ಆಗಲ್ಲ. ಸೊ ಹಂಗಾಗಿ ಏನು ಈ ರೀತಿಯಾಗಿ ಓದೋದು ಸುಲಭದ ಮೆಥಡ್ ಅಂತ ನಾನು ಒಂದು ಭಾವಿಸ್ತೀನಿ. ನಮ್ಮ ಒಂದು ಕಾರ್ಯಾಗಾರದಲ್ಲಿ ಆ ರೀತಿ ಇದ್ದಂತ ಒಂದು ಮೆಥಡ್ ನ ನಾವು ಫಾಲೋ ಮಾಡ್ತೀವಿ. ಏನು ಕಾನ್ಸೆಪ್ಟ್ ಇಟ್ಕೊಂತೀವಿ, ಆ ಕಾನ್ಸೆಪ್ಟ್ ಬೇಲೆ ಚರ್ಚೆಯನ್ನ ಮಾಡ್ತೀವಿ, ಕಂಪ್ಯಾರಿಸನ್ ಮಾಡ್ತೀವಿ ಕ್ರಿಮಿನಲ್ ಲಾಸ್ ಜೊತೆ, ನ್ಯೂ ಕ್ರಿಮಿನಲ್ ಲಾಸ್ ಜೊತೆ ಕಂಪ್ಯಾರಿಸನ್ ಮಾಡ್ತೀವಿ. ಸೊ ಅದೇ ಕೆಲಸವನ್ನ ಈಗ ನಾನು ಮಾಡ್ತೀನಿ. ನೋಡಿ, ಕಂಪ್ಲೇಂಟ್ ಬಗ್ಗೆ ಏನಾದರೂ ಏನಾದರೂ ಚೇಂಜಸ್ ಆಗಿದೆಯಾ ಅಂತ ಪ್ರಶ್ನೆಯನ್ನು ನೋಡಿದಾಗ ನಾನು ಬಿ ಎನ್ ಎಸ್ ಎಸ್ ಅನ್ನು ಓಪನ್ ಮಾಡ್ತೀನಿ. ನಾನು ತಮ್ಮ ಹತ್ರ ಶೇರ್ ಮಾಡ್ತೀನಿ, ಬಿ ಎನ್ ಎಸ್ ಎಸ್ ಶೇರ್ ಮಾಡ್ತೀನಿ. ನೋಡಿ, ಬಿ ಎನ್ ಎಸ್ ಎಸ್ ಶೇರ್ ಮಾಡ್ತೀನಿ ಕಂಪ್ಲೇಂಟ್ ಬಗ್ಗೆ. ನೋಡಿ, ಬಿ ಎನ್ ಎಸ್ ಎಸ್ ತಮ್ಗೆ ಕಾಣಿಸ್ತಾ ಇದೆಯಾ? ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ. ನೋಡಿ, ಇದು ಸಿ ಆರ್ ಪಿ ಸಿಗೆ ಅನುಗುಣವಾಗಿ ಬದಲಾಗಿರುವಂತ ಕಾನೂನು, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ. ಈಗ ತಮ್ಗೆ ಕಾಣಿಸ್ತಾ ಇದೆಯಾ? ಎಸ್ ಸರ್. ಓಕೆ, ನೋಡಿ ಇಲ್ಲಿ ನೋಡಿ, ಈ ಬಲಭಾಗದಲ್ಲಿ ಬಿ ಎನ್ ಎಸ್ ಎಸ್, ಫಸ್ಟ್ ಇದು ಬಿ ಎನ್ ಎಸ್ ಎಸ್, ಎರಡನೇದು ಸಿ ಆರ್ ಪಿ ಸಿ. ಡೆಫಿನೇಷನ್ ಪಾರ್ಟ್ಸ್ ನೋಡಿ, ಡೆಫಿನೇಷನ್ ಪಾರ್ಟ್ ಅಲ್ಲಿ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ಬಗ್ಗೆ ಉಲ್ಲೇಖವನ್ನ ಕೊಟ್ಟಿದ್ದಾರೆ. ಮುಂಚೆ ಬೇಲ್ ಬಗ್ಗೆ ಉಲ್ಲೇಖ ಇರಲಿಲ್ಲ, ಈಗ ಬೇಲ್ ಅಂತಂದ್ರೆ ಏನು ಅದ್ರ ಬಗ್ಗೆ ಉಲ್ಲೇಖವನ್ನ ಕೊಟ್ಟಿದ್ದಾರೆ. ಬೇಲಬಲ್ ಅಫೆನ್ಸ್ ಬಗ್ಗೆ ಉಲ್ಲೇಖ ಇತ್ತು, ಅದರಲ್ಲಿ ಯಾವುದೇ ತರ ಚೇಂಜ್ ಆಗಿಲ್ಲ. ಬೇಲ್ ಬಾಂಡ್ ಬಗ್ಗೆ ಉಲ್ಲೇಖ ಇರಲಿಲ್ಲ, ಬಾಂಡ್ ಬಗ್ಗೆ ಉಲ್ಲೇಖ ಇರಲಿಲ್ಲ. ಚಾರ್ಜ್ ಬಗ್ಗೆ ಉಲ್ಲೇಖ ಇತ್ತು, ಈ ಮುಂಚೆ ಉಲ್ಲೇಖ ಇತ್ತು. ನೋಡಿ, ನೋ ಚೇಂಜ್, ನೋ ಚೇಂಜ್ ಅಂತ ಇದೆ. ಕಾಗ್ನಿಸಬಲ್ ಅಫೆನ್ಸ್ ನೋ ಚೇಂಜ್, ಮುಂಚೆ ಏನಿತ್ತು ಅದೇ ಇದೆ. ಆಯ್ತಾ? ಕಂಪ್ಲೇಂಟ್ ಅಂತ ಇದೆ ನೋಡಿ, ಕಂಪ್ಲೇಂಟ್ ಅಲ್ಲಿ ನೋಡಿ, ಕಂಪ್ಲೇಂಟ್ ಅಲ್ಲಿ ಯಾಕೆಂತಂದ್ರೆ ಕ್ರಿಮಿನಲ್ ಕಾನೂನುಗಳನ್ನ ಅರ್ಥ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಕಂಪ್ಲೇಂಟ್ ಇಂದ ಹಿಡಿದು ಜಡ್ಜ್ಮೆಂಟ್ ವರೆಗೂ ನಾವು ಸ್ಟೇಜ್ ಮುಖೇನ ಅರ್ಥ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಅಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ಫ್ರಮ್ ಕಂಪ್ಲೇಂಟ್ ಟು ದ ಸ್ಟೇಜ್ ಆಫ್ ಜಡ್ಜ್ಮೆಂಟ್ ಇನ್ ಅಂಡ್ ಕಂಪ್ಯಾರಿಸನ್ ವಿತ್ ನ್ಯೂ ಕ್ರಿಮಿನಲ್ ಲಾ, ಅಷ್ಟು ಮಾಡ್ಕೊಂಡ್ರೆ ಅಷ್ಟು ಸಾಕಾಗುತ್ತೆ. ನೋಡಿ, ಕಂಪ್ಲೇಂಟ್ ಅಲ್ಲಿ ಏನ್ ಚೇಂಜ್ ಆಗಿದೆ ಸರ್ ಅಂತ ನೀವು ಪ್ರಶ್ನೆಯನ್ನು ಕೇಳಿದ್ರೆ, ನೋ ಚೇಂಜ್ ಎಕ್ಸೆಪ್ಟ್ ಕೋಡ್ ಇಸ್ ರಿಪ್ಲೇಡ್ ವಿತ್ ಸನ್ನಿಹಿತ. ಕೋಡ್ ಅನ್ನೋದ್ರ ಬದಲು ಸನ್ನಿಹಿತ ಅಂತ ಕರೆದಿದ್ದಾರೆ. ಅಷ್ಟು ಬಿಟ್ರೆ ಕಂಪ್ಲೇಂಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗಿಲ್ಲ. ದ ವರ್ಡ್ ಸನಿತಾ ಇಸ್ ಯೂಸ್ಡ್ ಇನ್ ಬಿ ಎನ್ ಎಸ್ ಎಸ್, ದೇರ್ ಫೋರ್ ದಿಸ್ ಫ್ಯಾಕ್ಟ್ ವಿಲ್ ನಾಟ್ ಬಿ ಸ್ಪೆಸಿಫಿಕಲಿ ಮೆನ್ಷನ್ಡ್ ಇನ್ ದಿಸ್ ಟೇಬಲ್ ಹಿಯರ್ ಇನ್ ಆಫ್ಟರ್. ಸೊ ಕಂಪ್ಲೇಂಟ್ ಈ ಮುಂಚೆ ಏನ್ ಕಂಪ್ಲೇಂಟ್ ಅಂದ್ರೆ ಇತ್ತು, ಅದೇ ಒಂದು ಡೆಫಿನೇಷನ್ ಅನ್ನ ಫಾಲೋ ಮಾಡಿದ್ದಾರೆ. ಅಲ್ಲಿ ಕೋಡ್ ಅಂತ ಬಳಸ್ತಾ ಇದ್ರು, ಇಲ್ಲಿ ಸನ್ನಿಹಿತ ಅಂತ ಬಳಸ್ತಾ ಇದ್ದಾರೆ. ಅದ್ ಬಿಟ್ರೆ ಬೇರೆ ಯಾವುದೇ ತರ ಮಾಹಿತಿ ಅಥವಾ ಬದಲಾವಣೆ ನಾವು ನೋಡ್ತಾ ಇಲ್ಲ. ನೋಡಿ, ಇಲ್ಲಿ ಎಫ್ ಐ ಆರ್ ಬಗ್ಗೆ ಉಲ್ಲೇಖವನ್ನ ಕೊಡ್ತಾ ಇದೆ. ಯೂಶಲ್ ಆಗಿ ನಾವು ಈ ಸಿ ಆರ್ ಪಿ ಸಿ ಅಡಿಯಲ್ಲಿ ಎಫ್ ಐ ಆರ್ ಬಗ್ಗೆ ಯಾವ ಸೆಕ್ಷನ್ ಅಲ್ಲಿ ನಾವು ಇದು ಮಾಡ್ತಾ ಇದ್ವಿ, 154. ನೋಡಿ, ತೋರಿಸ್ತೀನಿ ನಾನು ನಿಮಗೆ ಸಿ ಆರ್ ಪಿ ಸಿ ಅಲ್ಲಿ 154 ಎಫ್ ಐ ಆರ್ ಬಗ್ಗೆ ನಾವು ನೋಡ್ತಾ ಇದ್ವಿ. ಇಲ್ಲಿ ಏನು ನಾವು ನೋಡ್ತೀವಿ, 154 ಜಾಗದಲ್ಲಿ ಯಾವ ಸೆಕ್ಷನ್ ಕೂತ್ಕೊಂಡಿದೆ ಅಂತ ಅಂತಂದ್ರೆ ನೋಡಿ, 173 ಕೂತ್ಕೊಂಡಿದೆ. 173 ಅಲ್ಲಿ ಫೈನಲ್ ರಿಪೋರ್ಟ್ ಓದ್ತಾ ಇದ್ವಿ. ಇಲ್ಲಿ 173 ಏನಾಗಿದೆ, ಎಫ್ ಐ ಆರ್ ಅಂತ ಆಗಿದೆ. ಸೊ ಇದು ಮೊದಲನೇದು, ಇನ್ಫಾರ್ಮೇಶನ್ ಇನ್ ಕಾಗ್ನಿಸಬಲ್ ಕೇಸಸ್. ಬಿ ಎನ್ ಎಸ್ ಎಸ್ ಅಲ್ಲಿ ಸೆಕ್ಷನ್ 154 ಎಫ್ ಐ ಆರ್ ಅನ್ನೋ ಸೆಕ್ಷನ್ 173 ಆಗಿದೆ.
ಸರ್, ಇಲ್ಲಿ ಏನಾದರೂ ಬದಲಾಗಿದೆಯಾ ಸರ್ ಅಂತ ನೋಡಿದ್ರೆ ಇಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ನೋಡಿ, ಎಫ್ ಐ ಆರ್ ಅಲ್ಲಿ ಜೀರೋ ಎಫ್ ಐ ಆರ್ ಬಗ್ಗೆ ಉಲ್ಲೇಖವೂ ಆಗಿದೆ. ನೋಡಿ, ಎಫ್ ಐ ಆರ್ ಅಲ್ಲಿ ಜೀರೋ ಎಫ್ ಐ ಆರ್ ಬಗ್ಗೆ ಉಲ್ಲೇಖ ಆಗಿದೆ. ಸರ್, ಏನು ಸರ್ ಇದು ಜೀರೋ ಎಫ್ ಐ ಆರ್ ಅಂತ ನಿಮ್ಮ ಪ್ರಶ್ನೆಯನ್ನು ಕೇಳಿದ್ರೆ, ನೀವು ಭಾರತದ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಕೂತ್ಕೊಂಡು ಅಪರಾಧ ಆದಂಥ ಸಂದರ್ಭದಲ್ಲಿ, ಅದು ಅಪರಾಧ ನಿಮಗೆ ಸಂಬಂಧಿಸಿದೆ ಅಂತ ಸಂದರ್ಭದಲ್ಲಿ, ಸೊ ನೀವು ಎಲ್ಲಿ ಬೇಕಾದ್ರೂ ಕಂಪ್ಲೇಂಟ್ ಅನ್ನ ಅಧಿಕಾರಿ ಕೊಡ್ಬೋದು. ಮೊನ್ನೆ ಸಾಹೇಬ್ರು ಹೇಳ್ತಾ ಇದ್ರು, ಡಿ ವಿ ಗುರುಪ್ರಸಾದ್ ಸಾಹೇಬ್, ನನ್ನ ಮನೆ ಇರೋದು ಬೆಂಗಳೂರಿನಲ್ಲಿ, ನಾನು ಕಾಶಿಲಿ ಇರ್ತೀನಿ, ಸೊ ನಾನೊಂದು ಏನು ಡಿವೈಸ್ ಅನ್ನ ಹಾಕೊಂಡಿರ್ತೇನೆ, ಸಿ ಸಿ ಟಿ ವಿ ಫುಟೇಜ್ ಅನ್ನ ಅಲ್ಲಿ ಸಿ ಸಿ ಟಿ ವಿ ಇನ್ಸ್ಟಾಲೇಷನ್ ಮಾಡಿರ್ತೀನಿ, ಸಿ ಸಿ ಟಿ ವಿಲಿ ನಾನು ನೋಡ್ಕೊತೀನಿ, ನನ್ನ ಮನೆ ಕಳ್ಳತನ ಆಗ್ತಾ ಇರೋದು ನನ್ಗೆ ಗೊತ್ತಾಗುತ್ತೆ, ಸೊ ನನ್ನ ಮೊಬೈಲಲ್ಲಿ ಅದು ತೋರಿಸ್ತಾ ಇರುತ್ತೆ, ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ. ನಾನೇನ್ ಮಾಡ್ತೀನಿ, ಹೋಗಿ ಅಲ್ಲಿ ಕಾಶಿಲ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಇಲ್ರಿ ನಿಮ್ಮ ಏನು ಘಟನೆ ನಡೀತಾ ಇರೋದು ಬೆಂಗಳೂರಿನಲ್ಲಿ, ನಿಮ್ಮ ಮನೆ ಇರೋದು ಬೆಂಗಳೂರಿನ, ಅಲ್ಲೋಗಿ ಕಂಪ್ಲೇಂಟ್ ಕೊಡ್ರಿ ಅಂತ ಏನು ಅವರು ಕಳಿಸೋ ಹಾಗಿಲ್ಲ, ಅಲ್ಲೇ ರಿಜಿಸ್ಟರ್ ಮಾಡಿ ಬೆಂಗಳೂರಿಗೆ ಹಸ್ತಾಂತರಿಸ್ಬೋದು. ಸೊ ಅದನ್ನ ನಾವು ಏನಂತ ಕರಿತೀವಿ, ಜೀರೋ ಎಫ್ ಐ ಆರ್ ಅಂತ ಕರಿತೀವಿ. ಪ್ರತಿಯೊಂದು ಅಪರಾಧಕ್ಕೂ ಒಂದು ಸಂಖ್ಯೆ ಇರ್ತದೆ, ಕ್ರೈಮ್ ನಂಬರ್ಗಳು ಅಂತ ಇರ್ತದೆ, ಕ್ರೈಮ್ ನಂಬರ್ ಅಂತ ಇರುತ್ತೆ. ಸೊ ಆ ಕ್ರೈಮ್ ನಂಬರು ಅದು ಏನು ಆ ಜೀರೋ ಎಫ್ ಐ ಆರ್ ಅಲ್ಲಿ ಜೀರೋ ಅಂತ ಮಾಡಿರ್ತಾರೆ, ಆದರೆ ನಂಬರ್ ಕೊಡಲ್ಲ. ಆ ನಂಬರು ನಿಮ್ಮ ಜೂರಿಸ್ಡಿಕ್ಷನ್ ಎಲ್ಲಿ ಅಪರಾಧ ನಡೆದಿರುತ್ತೋ ಆ ಜೂರಿಸ್ಡಿಕ್ಷನ್ಗೆ, ಆ ಒಂದು ಪೊಲೀಸ್ ಸ್ಟೇಷನ್ಗೆ ಏನು ಅದನ್ನ ಟ್ರಾನ್ಸ್ಫರ್ ಮಾಡಿದ ನಂತರ ಅದಕ್ಕೊಂದು ನಂಬರ್ ಅನ್ನ ಕೊಡ್ತಾರೆ. ಸೊ ಅಲ್ಲಿವರೆಗೂ ಅದು ಜೀರೋ ಆಗಿ ಉಳಿದಿರುತ್ತೆ. ಸೊ ಹಾಗಾಗ ಅದು ಜೀರೋ ಎಫ್ ಐ ಆರ್ ಅಂತ. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅದ್ರ ಬಗ್ಗೆ ಏನು ಉಲ್ಲೇಖ ಇದೆ ಅಂತ ನಾವು ನೋಡೋಣ. ತಮ್ಗೆ ಶೇರ್ ಮಾಡ್ತೀನಿ ನೋಡಿ, ಇದ್ರ ಬಗ್ಗೆ ಏನು ಉಲ್ಲೇಖ ಇದೆ ಅಂತ ನೋಡೋಣ. ನೋಡಿ, ಬೈ ಆಡಿಂಗ್ ದ ವರ್ಡ್ ಇರೆಸ್ಪೆಕ್ಟಿವ್ ಆಫ್ ದ ಏರಿಯಾ ವೇರ್ ದ ಅಫೆನ್ಸ್ ಇಸ್ ಕಮಿಟೆಡ್, ದ ಸ್ಕೋಪ್ ಇಸ್ ಎಕ್ಸ್ಪ್ಯಾಂಡೆಡ್ ಟು ಲಾರ್ಜ್ ಅನ್ ಎಫ್ ಐ ಆರ್. ದಿಸ್ ಕರೆಸ್ಪಾಂಡ್ಸ್ ಟು ದ ಕಾನ್ಸೆಪ್ಟ್ ಆಫ್ ಜೀರೋ ಎಫ್ ಐ ಆರ್ ಬೈ ಆಡಿಂಗ್ ದ ವರ್ಡ್ ಬೈ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್, ದೇರ್ ಬೈ ಇಟ್ ಇಸ್ ಮೇಡ್ ಕಂಟೆಂಪ್ರರಿ. ಕ್ಲಾಸ್ ಟೂ ಇಸ್ ಆಡೆಡ್ ಇನ್ ಸಬ್ಸೆಕ್ಷನ್, ದಿಸ್ ಇಸ್ ನೋನ್ ಆಸ್ ಇ ಎಫ್ ಐ ಆರ್. ಸಬ್ಸೆಕ್ಷನ್ ತ್ರೀ ಇಸ್ ನ್ಯೂಲಿ ಆಡೆಡ್ ರಿಗಾರ್ಡಿಂಗ್ ಪ್ರಿಲಿಮಿನರಿ ಇನ್ಕ್ವೈರಿ ಟು ಅಸರ್ಟೈನ್ ವೆದರ್ ದೇರ್ ಆರ್ ಎಕ್ಸಿಸ್ಟ್ ಎ ಪ್ರೈಮ್ ಅಫೇಸಿ ಕೇಸ್ ಅಂಡ್ ಪ್ರೊಸೀಡ್ ಫಾರ್ ಇನ್ವೆಸ್ಟಿಗೇಷನ್ ಆನ್ ದ ಪ್ರೈಮ್ ಅಫೇಸಿ ಕೇಸ್ ಫಾರ್ ದ ಕಾಗ್ನಿಸಬಲ್ ಅಫೆನ್ಸ್ ವಿಚ್ ಆರ್ ಮೇಡ್ ಪನಿಷಬಲ್ ಫಾರ್ 3 ಇಯರ್ಸ್ ಆರ್ ಮೋರ್ ಬಟ್ ಲೆಸ್ ದನ್ 7 ಇಯರ್ಸ್. ನೋಡಿ, ಇನ್ ಸಬ್ಸೆಕ್ಷನ್ 4 ದ ವರ್ಡ್ ಫೇಲಿಂಗ್ ವಿತ್ ಸಚ್ ಅಗ್ರೀವ್ಡ್ ಪರ್ಸನ್ ಮೇ ಮೇಕ್ ಎನ್ ಅಪ್ಲಿಕೇಶನ್ ಟು ದ ಮ್ಯಾಜಿಸ್ಟ್ರೇಟ್ ಆರ್ ಆಡೆಡ್ ದ ವರ್ಡ್ಸ್ ಫೇಲಿಂಗ್ ವಿತ್ ಸಚ್ ಅಗ್ರೀವ್ಡ್ ಪರ್ಸನ್ ಮೇ ಮೇಕ್ ಎನ್ ಅಪ್ಲಿಕೇಶನ್ ಟು ದ ಮ್ಯಾಜಿಸ್ಟ್ರೇಟ್ ಆರ್ ಆಡೆಡ್ ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಜೀರೋ ಎಫ್ ಐ ಆರ್, ಇ ಎಫ್ ಐ ಆರ್, ಪ್ರಿಲಿಮಿನರಿ ಎಂಕ್ವೈರಿ ಆನ್ ದ ಬೇಸಿಸ್ ಆಫ್ ಪ್ರೈಮ್ ಫೇಸ್ ಎ ಕೇಸ್ ಅಂಡ್ ಅಗ್ರೀಡ್ ಪರ್ಸನ್ ಮೇಕ್ ಎನ್ ಅಪ್ಲಿಕೇಶನ್ ಟು ದ ಮ್ಯಾಜಿಸ್ಟ್ರೇಟ್ ಅಂತ ಹೇಳ್ತಾರೆ. ಸೊ ಇದು ಹೊಸ ಕಾನ್ಸೆಪ್ಟ್ ಸರ್. ಇಲ್ಲಿ ಜೀರೋ ಎಫ್ ಆರ್ ಬಗ್ಗೆ ಗೊತ್ತಾಯಿತು. ಯಾವುದೇ ಒಂದು ಪ್ರಕರಣದಲ್ಲಿ ಸನ್ನೆಯ ಅಪರಾಧ ಇದ್ದು ಅದರಲ್ಲಿ ಸಂಶಯ ಇದ್ದು ಅದನ್ನ ಏನು 3 ವರ್ಷದ ಮೇಲ್ಗಡೆ 7 ವರ್ಷದ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಅನಾನಿಮಸ್ ಕಂಪ್ಲೇಂಟ್ ಅಂತ ಹೇಳ್ತೀನಿ, ಈ ಮೂಗು ಅರ್ಜಿ ಹಾಕ್ತಾರೆ ಅಂತ ಕೇಳ್ತೀವಿ. ಎಲ್ಲ ಮೂಗು ಅರ್ಜಿಯಲ್ಲಿ ಆಕ್ಷನ್ ತಗೋಬೇಕಾ ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ನೋಡಿ ಅದು ಸಂದರ್ಭ ಮತ್ತು ಆ ಒಂದು ಅಂಶಗಳ ಆಧಾರದ ಮೇಲೆ ಏನು ಇರುತ್ತೆ. ಅದರಲ್ಲಿ ಪ್ರಿಲಿಮಿನರಿ ಏನು ಪ್ರಿಲಿಮಿನರಿ ಒಂದು ಇನ್ವೆಸ್ಟಿಗೇಷನ್ ಮಾಡುವಂತ ಸಂದರ್ಭದಲ್ಲಿ ಮಾಡ್ಬೋದು. ತದನಂತರ ಯಾವುದೇ ಆಕ್ಷನ್ ಅನ್ನು ತಗೊಂಬಾರದು ಅಂತ ಹೇಳಿ ಇರ್ತದೆ. ಸೊ ಇನ್ನು ಪ್ರಿಲಿಮಿನರಿ ಎಂಕ್ವೈರಿ ಏನೋ ಮಾಡ್ಬೋದು, ಆದರೆ ಆಕ್ಷನ್ ತಗೊಳಕಾಗಲ್ಲ ಮೂಗು ಅರ್ಜಿಗಳಲ್ಲಿ. ಸೊ ಆ ಸಂದರ್ಭದಲ್ಲಿ ಎಫ್ ಐ ಆರ್ ಅನ್ನ ಮಾಡ್ಬೋದಾ ಅಂತಂದ್ರೆ, ಅದು ಸುಪ್ರೀಂ ಕೋರ್ಟು ಕೆಲವೊಂದು ಏನು ಡಿಪೆಂಡ್ಸ್ ಅಪಾನ್ ಕೇಸಸ್ ಮಾಡ್ಬೋದು ಅಂತ ಹೇಳುತ್ತೆ, ಈ ಕರಪ್ಷನ್ ಕೇಸ್ಗಳಲ್ಲಿ. ಸೊ ಅಂತ ಸಂದರ್ಭದಲ್ಲಿ ಎಫ್ ಐ ಆರ್ ಅನ್ನ ನೀವು ದಾಖಲೆಯನ್ನ ಮಾಡಿ ಆಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಕೆಲವೊಂದು ಪ್ರಕರಣಗಳನ್ನ ಹೇಳಿದೆ. ಪ್ರೈಮ್ ಅಫೇಸ್ ಕೇಸ್ ಅಂತ ನಾವು ಕರಿತೀವಿ. ಸೊ ಈ ಒಂದು ಇ ಎಫ್ ಐ ಆರ್ ಅಂತ ಮಾಡಿದ್ದಾರೆ. ಸೊ ಏನು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಥೆಫ್ಟ್ ಕೇಸಸ್ ಏನು ಕಳ್ಳತನ ಪ್ರಕರಣಗಳಲ್ಲಿ ಮಾತ್ರ
ಆ EFIR ಅನ್ನೋ ಒಂದು ವ್ಯವಸ್ಥೆ ಇದೆ. ಮುಂದಿನ ದಿನಗಳಲ್ಲಿ ಆನ್ಲೈನ್ ಅಲ್ಲೇನೆ FIR ಅನ್ನ ರಿಜಿಸ್ಟರ್ ಮಾಡುವಂತ ವ್ಯವಸ್ಥೆ ಬರುತ್ತೆ. ಸೊ ಈಗ ಥೆಫ್ಟ್ ಆದಂತ ಸಂದರ್ಭದಲ್ಲಿ ಆ ಕಳ್ಳತನದ ಕೇಸ್ಗಳು ಸ್ಟೋಲನ್ ಪ್ರಾಪರ್ಟಿ ವಿಚಾರದಲ್ಲಿ EFIR ಬಗ್ಗೆ ನಾವು ಪೊಲೀಸ್ ವೆಬ್ಸೈಟ್ಸ್ಗಳಲ್ಲಿ ನೋಡ್ಬೋದು. EFIRs ಬಗ್ಗೆ ನಾವು ನೋಡ್ಬೋದು. ಅದು ಒಂದು ಹೊಸ ಬದಲಾವಣೆ ಈ ಒಂದು ಹೊಸ ಕಾನೂನಲ್ಲಿ ತಂದಿದ್ದಾರೆ, ನ್ಯೂ ಕ್ರಿಮಿನಲ್ ಲಾಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ BNSS ಅಲ್ಲಿ ಅದ್ರ ಬಗ್ಗೆ ಉಲ್ಲೇಖ ಇದೆ. ಸೊ ಇದು ನಾವು ನೋಡುವಂಥದ್ದು. ಇನ್ನೇನು ಅದರಲ್ಲಿ ನಾವು ನೋಡ್ತೀವಿ ಅಂತಂತಂದ್ರೆ ನೋಡಿ, ಇನ್ನೇನು ಅಂಶವನ್ನ ನಾವು ನೋಡ್ತೀವಿ. ಏನು ಅಗ್ರೀವ್ಡ್ ಪರ್ಸನ್ ಮೇ ಮೇಕ್ ಎನ್ ಅಪ್ಲಿಕೇಶನ್ ಟು ಮ್ಯಾಜಿಸ್ಟ್ರೇಟ್ ಅಂತ ಇದೆ. ನೋಡಿ ಇಲ್ಲಿ ವಾಟ್ ಇಸ್ ದಿಸ್ ಅಗ್ರೀವ್ಡ್ ಪರ್ಸನ್ ಅಂತಂದ್ರೆ, ಕೆಲವು ಸಲ ಪೊಲೀಸ್ನ ಏನು ನಾನು ನೋಡ್ರಿ ಇದರಲ್ಲಿ ಕಾಗ್ನಿಸಬಲ್ ಅಫೆನ್ಸ್ ಇಂಗ್ರೀಡಿಯೆಂಟ್ಸ್ ಇಲ್ಲ, ನಾವು ಹಂಗಾಗಿ FIR ನ ರಿಜಿಸ್ಟರ್ ಮಾಡಕ್ ಬರಲ್ರಿ ಅಂತಂದ ಸಂದರ್ಭದಲ್ಲಿ ನಿರಾಕರಿಸಿದಾಗ, ನಾವು ಕೊಡುವಂತ ಮಾಹಿತಿ ಆಧಾರದ ಮೇಲೆ FIR ನ ರಿಜಿಸ್ಟರ್ ಮಾಡದಲೆ ನಿರಾಕರಿಸ್ತಾ ಇದ್ದಂತ ಸಂದರ್ಭದಲ್ಲಿ ಮ್ಯಾಜಿಸ್ಟ್ರೇಟ್ನವ್ರಿಗೆ ಹೋಗಿ ಡೈರೆಕ್ಟ್ ಗೆ ಕಂಪ್ಲೇಂಟ್ ಅನ್ನ ಕೊಡ್ಬೋದು. ಸೊ ಇದನ್ನ ನಾವು ಏನು ಪ್ರೈವೇಟ್ ಕಂಪ್ಲೇಂಟ್ ಅಂತ ನಾವು ಕರಿತೀವಿ. ಸೊ ಈ ನಿಟ್ಟಿನಲ್ಲಿ PCR ಬಗ್ಗೆ ನಾವು ಉಲ್ಲೇಖವನ್ನ ನೋಡ್ತೀವಿ. PCR ಬಗ್ಗೆ ಮತ್ತೊಂದು ಸೆಷನ್ ಅಲ್ಲಿ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ನೋಡಿ ಈ FIR ಎವಿಡೆನ್ಷರಿ ವ್ಯಾಲ್ಯೂ ಏನು ಸರ್ ಅಂತ ಪ್ರಶ್ನೆಯನ್ನು ಕೇಳೋದು, ಅಂದ್ರೆ ಇದು ಎಷ್ಟು ಮಟ್ಟದ್ದು FIR ಏನೇ ಫೈನಲ್ ಸರ್ ಅಂತ ಪ್ರಶ್ನೆ ಕೇಳಿದ್ರೆ, FIR ಇಸ್ ನಾಟ್ ದ ಫೈನಲ್, FIR ಇಸ್ ನಾಟ್ ಅ ಫೈನಲ್, FIR ಇಸ್ ಓನ್ಲಿ ಪ್ರಿಲಿಮಿನರಿ ರಿಪೋರ್ಟ್. ಸೊ FIR ಏನೇ ಒಂದು ಎನ್ಸೈಕ್ಲೋಪೀಡಿಯಾ ತರ ಕೆಲಸ ಮಾಡುತ್ತಾ ಸರ್, ಎಲ್ಲ ವಿಷಯನೂ ಅಲ್ಲಿ ತಗೊಂಬತ್ತಾ ಸಿಗುತ್ತಾ ಸರ್ ಅಂತ ಪ್ರಶ್ನೆ ಕೇಳಿದ್ರೆ, FIR ಇಸ್ ನಾಟ್ ಅನ್ ಎನ್ಸೈಕ್ಲೋಪೀಡಿಯಾ, ಅದು ಎಲ್ಲಾನು ಇನ್ಫಾರ್ಮೇಶನ್ ಒದಗಿಸಲ್ಲ. ಸೊ ಹಂಗಾಗಿ ಇಟ್ ಈಸ್ ಅ ಸಬ್ಸ್ಟಾಂಟಿವ್ ಡಾಕ್ಯುಮೆಂಟ್. ನೋಡಿ ಇಲ್ಲಿ ನಾವು ಒಂದು ಒಂದು ಪದವನ್ನ ನಾನು ತಮಗೆ ಹೇಳಿದೆ, ಸಬ್ಸ್ಟಾಂಟಿವ್ ಅಂತ ಹೇಳಿದೆ. ಸರ್ ಏನು ಸರ್ ಇದು ಸಬ್ಸ್ಟಾಂಟಿವ್ ಅಂತ ಪ್ರಶ್ನೆಯನ್ನು ಕೇಳಿದ್ರೆ, ಸಬ್ಸ್ಟಾಂಟಿವ್ ಮೀನ್ಸ್ ಇಂಪಾರ್ಟೆಂಟ್ ಅಂತ, ವಿಚ್ ಗಿವ್ಸ್ ಅನ್ ಎಕ್ಸ್ಪ್ಲನೇಷನ್. ಸಬ್ಸ್ಟಾಂಟಿವ್ ಮೀನ್ಸ್ ಇಂಪಾರ್ಟೆಂಟ್, ಪ್ರೈಮೇನು ತುಂಬಾ ಪ್ರೈಮರಿ ಆಗಿರುವಂಥದ್ದು, ತುಂಬಾ ಮುಖ್ಯವಾಗಿರುವಂಥದ್ದು, ಇಂಪಾರ್ಟೆಂಟ್ ಅನ್ನ ನಾವು ಸಬ್ಸ್ಟಾಂಟಿವ್ ಅಂತ. ಈ ಕ್ರಿಮಿನಲ್ ಕಾನೂನು ಇದೆಯಲ್ಲ, ಈ ಕ್ರಿಮಿನಲ್ ಕಾನೂನನ್ನ ನಾವು ವಿಂಗಡಣೆ ಮಾಡ್ತೀವಿ ನಾವು. ನೋಡಿ ಇಲ್ಲಿ ಕ್ರಿಮಿನಲ್ ಕಾನೂನಲ್ಲಿ ಶಿಕ್ಷೆಗಳ ಬಗ್ಗೆ ಹೇಳುವಂಥದ್ದು ಇಂಡಿಯನ್ ಪಿನಲ್ ಕೋಡ್, ಈ ಮುಂಚೆ ಇದ್ದಿದ್ದು, ಈಗ ಇರುವಂಥದ್ದು ಭಾರತೀಯ ನ್ಯಾಯ ಸಂಹಿತೆ. ಈ ಕ್ರಿಮಿನಲ್ ಕೋ ಈ ಶಿಕ್ಷೆಗಳನ್ನ ಜಾರಿಗೆ ತಗೊಂಡ್ಬರುತ್ತಿತ್ತು. ಈ ಶಿಕ್ಷೆಗಳೇನಿತ್ತು, ಇಂಥ ಒಂದು ಅಪರಾಧವನ್ನ ಮಾಡಿದ್ರೆ ನಿನ್ಗೆ ಇಂಥ ಶಿಕ್ಷೆ ಅಂತ ಹೇಳ್ತಿತ್ತಲ್ಲ IPC, ಅದನ್ನ ಜಾರಿ ತಗೊಂಡ್ಬರ್ತಾ ಇದ್ವಿ. ಯಾವುದು ಸರ್ ಅಂತಂದ್ರೆ ಅದು CRPC, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರೊಸೀಜರಲ್ ಲಾ ಅಂತ ನಾವು ಕರಿತೀವಿ. ನೋಡಿ ಪ್ರೊಸೀಜರಲ್ ಲಾ, ಪ್ರೊಸೀಜರ್ ಅನ್ನು ಎಕ್ಸ್ಪ್ಲೈನ್ ಮಾಡುತ್ತೆ ಅದು, ಆಯ್ತಾ? ಪ್ರೊಸೀಜರಲ್ ಲಾ ಈ ಕಾನೂನು ಬಗ್ಗೆ ಉಲ್ಲೇಖವನ್ನ ಕೊಡುವಂಥದ್ದು ಏನಾಗುತ್ತೆ, ಸಬ್ಸ್ಟ್ಯಾಂಟಿವ್ ಲಾ, ಸಬ್ಸ್ಟ್ಯಾಂಟಿವ್ ಲಾ ಅಂತ ನಾವು ಕರಿತೀವಿ. ಸೊ ಈ ನಿಟ್ಟಿನಲ್ಲಿ ಎರಡನ್ನೂ ಮಾಡುತ್ತೆ, ಈ ಕಡೆ ಸಬ್ಸ್ಟ್ಯಾಂಟಿವ್ ಲಾ ಬಗ್ಗೆನೂ ಹೇಳುತ್ತೆ, ಈ ಕಡೆ ಪ್ರೊಸೀಜರನ್ನು ಎಕ್ಸ್ಪ್ಲೈನ್ ಮಾಡುತ್ತೆ. ಅಂಥದ್ದು ಯಾವುದಾದ್ರು ಇದೆ ಸರ್ ಅಂತಂದ್ರೆ ಸಾಕ್ಷ್ಯ ಅಧಿನಿಯಮ, ಭಾರತೀಯ ಸಾಕ್ಷ್ಯ ಅಧಿನಿಯಮ ಇದೆಲ್ಲ. ಇಟ್ ಎಕ್ಸ್ಪ್ಲೈನ್ಸ್ ದಿ ಪ್ರೊಸೀಜರ್, ಇಟ್ ಎಕ್ಸ್ಪ್ಲೈನ್ಸ್ ದಿ ಸಬ್ಸ್ಟ್ಯಾಂಟಿವ್ ಪಾರ್ಟ್, ಹೆನ್ಸ್ ಇಟ್ ಇಸ್ ಕನ್ಸಿಡರ್ಡ್ ಟು ಬಿ ಅನ್ ಅಬ್ಜೆಕ್ಟಿವ್ ಲಾ. ಸೊ ವಾಟ್ ಇಸ್ ಅನ್ ಅಬ್ಜೆಕ್ಟಿವ್ ನಿಮ್ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ನೋಡಿರ್ಬೋದು, ಪಿಕ್ಲಿ ಬ್ಯೂಟಿಫುಲಿ ಅಂತೀವಲ್ಲ. ಸೊ ಅದು ಇಟ್ ವಿಲ್ ಕ್ವಾಲಿಫೈಸ್ ದ ನೌನ್, ಇಟ್ ವಿಲ್ ಕ್ವಾಲಿಫೈಸ್ ದ ವರ್ಬ್, ಫಾಸ್ಟ್ಲಿ ಇಸ್ ಗೋಯಿಂಗ್ ಫಾಸ್ಟ್ಲಿ, ಇದು ಅದು ನೌನನ್ನ ಕ್ವಾಲಿಫೈ ಮಾಡುತ್ತೆ, ಅದನ್ನು ಎಕ್ಸ್ಪ್ಯಾಂಡ್ ಮಾಡುತ್ತೆ. ಅದು ಹೇಳುತ್ತೆ ಹಿಂಗೆ ತುಂಬಾ ಸುಂದರವಾಗಿ ಕಾಣ್ತಾ ಇದ್ದಾನೆ, ಕಾಣ್ತಾ ಇದ್ದಾಳೆ. ಸೊ ಅದನ್ನ ಏನು ಎಕ್ಸ್ಪ್ಲೈನ್ ಮಾಡುವಂಥದ್ದು. ಸೊ ಹಾಗೆ ಪ್ರೊಸೀಜರ್ ಅನ್ನು ಎಕ್ಸ್ಪ್ಲೈನ್ ಮಾಡುತ್ತೆ, ಈ ಕಡೆ ಕಾನೂನು ಎಕ್ಸ್ಪ್ಲೈನ್ ಮಾಡುತ್ತೆ. ಅಂತ ಕಾನೂನನ್ನ ನಾವು ಅಬ್ಜೆಕ್ಟಿವ್ ಲಾ ಅಂತ ನಾವು ಕರಿತೀವಿ. ಸೊ ಈ ನಿಟ್ಟಿನಲ್ಲಿ ಈ ಅಂಶಗಳನ್ನ ನಾವು ನೆನಪಲ್ಲಿ ಇಟ್ಕೊಬೇಕು. ನ್ಯಾಯಾಲಯಗಳು ಈಗ ಏನು, ಈ ಮುಂಚೆ ಏನು ನ್ಯಾಯಾಲಯಗಳಿತ್ತು, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇತ್ತು, ಸೆಷನ್ಸ್ ಕೋರ್ಟ್ ಇತ್ತು, ತದನಂತರ ಹೈಕೋರ್ಟ್ ಇತ್ತು. ಸೊ ಇಲ್ಲಿ ಮ್ಯಾಜಿಸ್ಟ್ರೇಟ್ ನಲ್ಲಿ ವಿಂಗಡಣೆ ಆಗ್ತದೆ, ಏನು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಸೆಕೆಂಡ್ ಕ್ಲಾಸ್, ಚೀಫ್ ಏನು ಮೆಟ್ರೋಪಾಲಿಟನ್ ಸಿಟೀಸ್ ಗಳಲ್ಲಿ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್, ಸೊ ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್, ಸೊ ತದನಂತರ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಸ್. ಸೊ ಅಲ್ಲಿ ಯಾವುದೇ ತರ ಬದಲಾವಣೆ ಆಗಿಲ್ಲ. ಏನು ಹೈರಾರ್ಕಿ ಆಫ್ ದಿ ಕೋರ್ಟ್ಸ್ ಅಂತ ಬಂದಾಗ, ಏನು ಹೈರಾರ್ಕಿ ಆಫ್ ದಿ ಕೋರ್ಟ್ಸ್ ಏನಿತ್ತು, ಅದೇ ಹೈರಾರ್ಕಿ ಮೇಂಟೈನ್ ಆಗಿದೆ ಹೊಸ ಕ್ರಿಮಿನಲ್ ಕಾನೂನುಗಳಲ್ಲೂ.
ಮತ್ತೆ ಹಳೆ ಕಾನೂನಿನಲ್ಲಿ ಏನು ಹೈರರ್ಕಿ ಇತ್ತು ಅದೇ ಹೈರರ್ಕಿ ಮೇಂಟೈನ್ ಆಗಿದೆ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗಿಲ್ಲ. ಸೊ ಹಾಗಾಗಿ ಸೊ ಇವತ್ತಿನ ಒಂದು ದಿನದಲ್ಲಿ ನಾನು ತಮಗೆ ಏನು ಅಡ್ವರ್ಸರಿ ಸಿಸ್ಟಮ್ ಅಂದ್ರೆ ಏನು, ಏನು ಇನ್ಕ್ವಿಸಿಟೋರಿಯಲ್ ಸಿಸ್ಟಮ್ ಅಂದ್ರೆ ಏನು, ನಮ್ಮ ಒಂದು ಕ್ರಿಮಿನಲ್ ಕಾನೂನಿನ ವ್ಯವಸ್ಥೆ ಯಾವುದನ್ನ ಅಡಾಪ್ಟ್ ಮಾಡ್ಕೊಂಡಿದೆ, ಕಂಪ್ಲೇಂಟ್ ಅಂತಂದ್ರೆ ಏನು, ಕಂಪ್ಲೇಂಟ್ ಅಲ್ಲಿ ದೋಷಪೂರಿತ ಕಂಪ್ಲೇಂಟ್ ಅಂದ್ರೆ ಏನು. ಸೊ ಎಲ್ಲಾ ಸಂದರ್ಭದಲ್ಲಿ ಎಲ್ಲರೂ ಕೊಡ್ಬೋದಾ ಸರ್ ಕಂಪ್ಲೇಂಟು ಅಂತಂದ್ರೆ, ಯಾರು ಬೇಕಾದ್ರೂ ಕೊಡ್ಬೋದು. ಆ ವ್ಯಕ್ತಿ ಯಾವುದೇ ಒಂದು ಘಟನೆಯನ್ನ ನೋಡಿದ್ರೆ ಕೇಳ ಅಂತ ಸಂದರ್ಭದಲ್ಲಿ ಅವನ ಗಮನಕ್ಕೆ ಬಂದಿದ್ರೆ ಆ ವ್ಯಕ್ತಿ ಆ ಒಂದು ಬಾಧಿತ ವ್ಯಕ್ತಿಗೆ ಸಂಬಂಧ ಎಲ್ಲ ಇದ್ರೂ ಸಹ ಕೊಡುವಂಥದ್ದು. ಸೊ ಇದನ್ನ ನಾವು ನಿನ್ಗೆ ಏನು ಅಧಿಕಾರ ಇದೆ, ನಿನ್ಗೇನು ಆ ಒಂದು ಏನು ಆ ಒಂದು ಕೆಪಾಸಿಟಿ ಇದೆ, ಸೊ ಅದನ್ನ ನಾವು ಲೋಕಸ್ ಸ್ಟ್ಯಾಂಡಿ ಅಂತ ಕರಿತಾ ಇದ್ವಿ. ಸೊ ಸಿವಿಲ್ ಕೇಸ್ಗಳಲ್ಲಿ ಏನು ಆ ಲೋಕಸ್ ಸ್ಟ್ಯಾಂಡಿನ ಕೇಳ್ತಾರೆ, ಆದ್ರೆ ಕ್ರಿಮಿನಲ್ ಕೇಸ್ಗಳಲ್ಲಿ ಯಾರು ಬೇಕಾದ್ರೂ ಕಂಪ್ಲೇಂಟ್ ಅನ್ನ ಕೊಡ್ಬೋದು, ಸಂಬಂಧ ಇಲ್ದಲೆ ಇರೋ ವ್ಯಕ್ತಿನೂ ಕೊಡ್ಬೋದು. ನೀವು ದಾರಿಲಿ ಹೋಗ್ತಾ ಇರ್ತೀರಾ, ಯಾವ್ದೋ ಒಂದು ಹೆಣ್ಮಗಳನ್ನ ಒಂದು ಚುಡಾಯಿಸ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ನೀವು ಕೊಡ್ಬೋದಾ ಅಂತ ಕೇಳಿದ್ರೆ, ಹೌದು ನೀವು ಕೊಡ್ಬೋದು ಕಂಪ್ಲೇಂಟ್. ಅದಕ್ಕೆ ಯಾವುದೇ ರೀತಿಯಾದಂತಹ ಏನು ಲೋಕಸ್ ಸ್ಟ್ಯಾಂಡಿ ಬೇಕಾಗಿಲ್ಲ, ಅದು ಕೆಪಾಸಿಟಿ ಬೇಕಾಗಿಲ್ಲ. ಆಸ್ ಬೀಯಿಂಗ್ ಎ ಪಬ್ಲಿಕ್, ಸೊ ಯು ಕ್ಯಾನ್ ಗೋ ಅಂಡ್ ಯು ಕ್ಯಾನ್ ಗಿವ್ ಅ ಕಂಪ್ಲೇಂಟ್. ಆ ರೀತಿಯಲ್ಲಿ ಕಂಪ್ಲೇಂಟ್ ಕೊಡಬೇಕು. ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಮಾನದಂಡ ಕ್ರಿಮಿನಲ್ ಕಾನೂನಲ್ಲಿ ಇಲ್ಲ. ಅದು ಸಿವಿಲ್ ಕೇಸ್ ಅಲ್ಲಿ ಒಂದು ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ನಿನ್ಗೆ ಅದರಲ್ಲಿ ವೆಸ್ಟೆಡ್ ಇಂಟ್ರೆಸ್ಟ್ ಅಂತ ನಾವು ಕರಿತೀವಿ, ಆ ವೆಸ್ಟೆಡ್ ಇಂಟ್ರೆಸ್ಟ್ ಇದ್ರೆ ಮಾತ್ರ ಹೋಗಿ ಕಂಪ್ಲೇಂಟ್ ಅನ್ನ ಕೊಡಬೇಕಾಗ್ತದೆ. ಇಲ್ಲ ಅಂತಂದ್ರೆ ಆ ಪ್ರಾಪರ್ಟಿಗೂ ನಿಮ್ಗೆ ಸಂಬಂಧ ಇಲ್ಲ ಅಂದ್ಮೇಲೆ ನೀನು ಅದ್ರ ಮೇಲೆ ಕೇಸ್ ಅನ್ನ ಹಾಕೋಕೆ ಸಾಧ್ಯ ಇಲ್ಲ. ಸೊ ಲೋಕಸ್ ಸ್ಟ್ಯಾಂಡ್ ಇರೋದಿಲ್ಲ. ಸೊ ಅದು ಅಂಶನ ನೆನಪಲ್ಲಿ ಇಟ್ಕೊಬೇಕು. ಕಂಪ್ಲೇಂಟ್ ಅಂತಂದ್ರೆ ನಾವು ಹೋಗಿ ಇನ್ಫಾರ್ಮೇಶನ್ ನ ಕೊಡುವಂಥದ್ದನ್ನ, ಇನ್ಫಾರ್ಮೇಶನ್ ನಾವು ಹೋಗಿ ಪೊಲೀಸ್ ನಲ್ಲಿ ಸ್ಟೇಷನ್ ಅಲ್ಲಿ ಕೊಡ್ತೀವಲ್ಲ ಅದು ಕಂಪ್ಲೇಂಟ್ ಅಲ್ಲ. ನಾವು ಕೊಡುವಂಥದ್ದು ಬರೀ ಇನ್ಫಾರ್ಮೇಶನ್, ಆ ಇನ್ಫಾರ್ಮೇಶನ್ ನ ತಗೊಂಡೋಗಿ ಮ್ಯಾಜಿಸ್ಟ್ರೇಟ್ ಸಾಹೇಬ್ರಿಗೆ ಏನು ಅದನ್ನ ಮಾಹಿತಿಯನ್ನ ಕೊಡ್ತಾರಲ್ಲ ಅದು ಕಂಪ್ಲೇಂಟ್ ಆಗುತ್ತೆ. ಅದರಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆಯಲ್ಲ, ಅದರಲ್ಲಿ ಏನು ವ್ಯತ್ಯಾಸ ಆಗಿದೆ. ಕಂಪ್ಲೇಂಟ್, ದ ಡೆಫಿನೇಷನ್ ಆಫ್ ದಿ ಕಂಪ್ಲೇಂಟ್ ರಿಮೇನ್ಸ್ ದಿ ಸೇಮ್. ದೇರ್ ಇಸ್ ನೋ ಏನು ಡಿಫರೆನ್ಸಸ್ ರಿಗಾರ್ಡಿಂಗ್ ವಿತ್ ದ ಕಂಪ್ಲೇಂಟ್ ಇನ್ ಓಲ್ಡ್ ಲಾಸ್ ಆಲ್ಸೋ, ಇನ್ ನ್ಯೂ ಲಾಸ್ ಆಲ್ಸೋ. ಆಯ್ತಾ? ಸೊ ಅದನ್ನ ನಾವು ನೋಡ್ಬೋದು. ತದನಂತರ ಕಸ್ಟಡಿ ವಿಚಾರದಲ್ಲಿ 15 ಡೇಸ್ ಎಕ್ಸ್ಟೆಂಡ್ ಮಾಡ್ಕೊಳ್ಳೋವಂಥದ್ದು, ಜುಡಿಷಿಯಲ್ ಕಸ್ಟಡಿ ಎಕ್ಸ್ಟೆಂಡ್ ಮಾಡೋದು ಅಥವಾ ಪೊಲೀಸ್ ಕಸ್ಟಡಿ ಎಕ್ಸ್ಟೆಂಡ್ ಮಾಡುವಂಥದ್ದು ನಾವು ನೋಡ್ತೀವಿ. ಮುಂದಿನ ಒಂದು ಪೊಲೀಸ್ ಪವರ್ಸ್ ಆಫ್ ಪೊಲೀಸ್, ಫಂಕ್ಷನ್ಸ್ ಆಫ್ ಪೊಲೀಸ್ ಅನ್ನೋ ಒಂದು ಚಾಪ್ಟರ್ನಲ್ಲಿ ಕಾನ್ಸೆಪ್ಟ್ ಅನ್ನ ಅದರಲ್ಲಿ ನಾವು ಅದನ್ನ ತಿಳಿಸ್ಕೊಡ್ತೀವಿ ತಮಗೆ. ಸೊ ಇಷ್ಟು ವಿಚಾರಗಳನ್ನ ಎಲ್ಲ ನಾವು ತಿಳ್ಕೊಂಡ್ವಿ. ಎವಿಡೆನ್ಷರಿ ವ್ಯಾಲ್ಯೂ ಆಫ್ ದಿ FIR ಕಂಪ್ಲೇಂಟ್, ಸೊ ಕಾಗ್ನಿಸಬಲ್ ಅಫೆನ್ಸ್, ನಾನ್ ಕಾಗ್ನಿಸಬಲ್ ಅಫೆನ್ಸ್, ಏನು ಆ ಕೋರ್ಟ್ಸ್ ಹೈರಾರ್ಕಿ ಆಫ್ ಕೋರ್ಟ್ಸ್, ಕ್ಲಾಸಿಫಿಕೇಶನ್ ಆಫ್ ಕೋರ್ಟ್ಸ್, ಮ್ಯಾಜಿಸ್ಟ್ರೇಟ್ಸ್ ಕೋರ್ಟ್ಸ್, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳಿ. ಸೊ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಸ್ ಅಂತಂದ್ರೆ ಆಡಳಿತಾತ್ಮಕ ಒಂದು ದಂಡಾಧಿಕಾರಿಗಳನ್ನ ನಾವು ನೋಡ್ತೀವಿ. ಈ ಮುಂಚೆ ಇದ್ದಿದ್ದಂಥ ಸಿಸ್ಟಮ್, ಓಲ್ಡ್ ಕ್ರಿಮಿನಲ್ ಲಾ ಸಿಸ್ಟಮ್ ಯಾವುದ್ರ ಮೇಲೆ ಫೋಕಸ್ ಮಾಡ್ತಾ ಇತ್ತು, ಹೊಸ ಒಂದು ಕ್ರಿಮಿನಲ್ ಲಾ ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ. ಮುಂಚೆ ಪ್ಯುನಿಟಿವ್ ಒಂದು ಮೆಥಡ್ ಅಲ್ಲಿ ಫೋಕಸ್ ಮಾಡ್ತಾ ಇತ್ತು, ಅಂದ್ರೆ ಶಿಕ್ಷೆಯನ್ನ ಆಧರಿಸಿ ಅವನು ಶಿಕ್ಷೆ ಆದ್ರೆ ಸಾಕು ಅನ್ನೋದು ನೋಡ್ತಾ ಇತ್ತು. ಬಟ್ ಈಗ ಶಿಕ್ಷೆಗಿಂತ ನ್ಯಾಯವನ್ನು ಕೊಡಿಸುವಂಥದ್ದು ಯಾರಿಗೆ, ಬಾಧಿತ ವ್ಯಕ್ತಿಗೆ, ಅದರ ಮೇಲೆ ಫೋಕಸ್ ಮಾಡುತ್ತೆ. ಸೊ ಇಷ್ಟೆಲ್ಲ ಅಂಶಗಳನ್ನ ಈ ಒಂದು ತರಗತಿಯಲ್ಲಿ ತಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು. ಏನಾದರೂ ಪ್ರಶ್ನೆಗಳಿದ್ರೆ The ದಯವಿಟ್ಟು recording has ಕೇಳಿ. stopped. ಒಂದು ಎರಡು ಮೂರು ಪ್ರಶ್ನೆ ಅಟೆಂಡ್ ಮಾಡ್ತೀನಿ. ಮತ್ತೆ ಈಗ ನಮ್ಮ ಡಿ ವಿ ಗುರುಪ್ರಸಾದ್ ಸಾಹೇಬರು ಹೇಳಿದ್ದಾರೆ, ಹೊಸ ಕ್ರಿಮಿನಲ್ ಕಾನೂನು ಪುಸ್ತಕನೇ ಬರೆದಿದ್ದಾರೆ ಅವರು, ಏನೇನು ಅಂಶಗಳು ಬದಲಾಗಿದೆ ಅಂತೆಲ್ಲ ಹೇಳಿ. ಅವ್ರೇನು ಹೇಳ್ತಾರೆ ಅಂತಂದ್ರೆ, ನೀವು ನಿಮ್ಮದು ಏನಾದರೂ ಪ್ರಶ್ನೆಗಳಿದ್ರೆ ಪ್ರಶ್ನೆಗಳನ್ನ ಈ ಒಂದು ಸಂಸ್ಥೆಗೆ ನೀವು ತಿಳಿಸಿದ್ರೆ ಅವರು ಆ ಪ್ರಶ್ನೆಗಳನ್ನ ಅಡ್ರೆಸ್ ಮಾಡೋದಕ್ಕೆ ಒಂದು ತರಗತಿ ತಗೋತೀನಿ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಪ್ರಶ್ನೆಗಳೇನಿದ್ರೆ ವಾಟ್ಸಪ್ ಗ್ರೂಪ್ ಅಲ್ಲಿ ಆಗಿರ್ಬೋದು, ಮೇಲ್ ಆಗಿರ್ಬೋದು, ಅದನ್ನ ಮೇಲ್ ನೀವು ಮಾಡಿದ್ರೆ ಅದನ್ನ ಬಗ್ಗೆ ನಿಮಗೆ ವಿಸ್ತಾರವಾಗಿ ನಾವು ಅದನ್ನ ಅಡ್ರೆಸ್ ಮಾಡ್ತೀವಿ. ಈಗೇನಾದ್ರು ಈ ಒಂದು ತರಗತಿಯಿಂದ ತಮ್ಗೆ ಅನುಕೂಲ ಆಯ್ತಾ? ಸರ್ ಪುರುಷೋತ್ತಮ್ ಸರ್ ನಮಸ್ಕಾರ. ಎಸ್ ನಮಸ್ತೆ. ಸರ್ ಇದು ಈ ಟೈಮಿಂಗ್ಸ್ ತಮಗೆ ಸೂಟಬಲ್ ಅಂತ ಅನಿಸುತ್ತಾ, ಎಸ್ ಸರ್ ಅಥವಾ ಈ ಇದಕ್ಕಿಂತ ಸ್ವಲ್ಪ ಹೆಚ್ಚು ಬೇಗ ಮಾಡಬೇಕು ಅಂತ ಅನಿಸುತ್ತಾ, ಅಥವಾ ಇದೇ ಪರ್ಫೆಕ್ಟ್ ಟೈಮ್ ಅನ್ಸುತ್ತಾ? ಇದೆ ಇದೆ ಸರ್ ಇದೆ ಸರ್ ಟೈಮಿಂಗ್ಸ್ ಇದೇ ಟೈಮಿಂಗ್ಸ್ ಚೆನ್ನಾಗಿದೆ ಅನ್ಸುತ್ತಾ? ಹೌದು ಸರ್ ಹೌದು ಸರ್
ಓಕೆ. ಸರ್, ಇನ್ನೊಂದು ಹಾಂ ಸಿವಿಲ್ ಸಿವಿಲ್ ಕೇಸಸ್ ಅನ್ನ ಕ್ರಿಮಿನಲ್ ಕೇಸಸ್ ಆಗಿ ಕನ್ವರ್ಟ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಅದೇ. ಸಿವಿಲ್ ಕೇಸಸ್ ಅನ್ನ ಕ್ರಿಮಿನಲ್ ಕೇಸ್ ಆಗಿ ಕನ್ವರ್ಟ್ ಮಾಡಲ್ಲ ನೋಡಿ. ಆಸ್ತಿ ವಿಚಾರವಾಗಿ ಜಗಳ ಆಡ್ತಾರೆ, ಆಸ್ತಿ ವಿಚಾರವಾಗಿ ಜಗಳ ಆಗುತ್ತೆ, ಜಗಳದಿಂದ ರಕ್ತಪಾತ ಆಗುತ್ತೆ, ಎಸ್ ಆಯ್ತಾ. ಸರ್. ಅಂಥ ಸಂದರ್ಭದಲ್ಲಿ ಮಾತ್ರ ಅದು ಕ್ರಿಮಿನಲ್ ಕೇಸ್. ನೀವು ಅದನ್ನ ಅದಕ್ಕೆ ಅರ್ಥ ಮಾಡ್ಕೋಬೇಕು ಏನು ಅಂತಂದ್ರೆ, ಕಂಪ್ಲೇಂಟ್ ಅಲ್ಲಿ ನಾನು ನೋಡಿ ತಮಗೆ ಒಂದು ಕಂಪ್ಲೇಂಟ್ ಅನ್ನು ಓದಿ ತೋರಿಸ್ತೀನಿ. ಇಲ್ಲಿ ಸಿ ಆರ್ ಪಿ ಸಿ ಅಡಿಯಲ್ಲಿ ವಾಟ್ ಈಸ್ ಎಕ್ಸಾಕ್ಟ್ಲಿ ಕಂಪ್ಲೇಂಟ್ ಅಂತ ಇದೆ. ನೀವು ಸಿ ಆರ್ ಪಿ ಸಿ ಅಂತ ಹೇಳಿ ಪುಸ್ತಕವನ್ನ ತಗೋಬಹುದು, ಲಾಯರೇ ಓದ್ಬೇಕು ಅಂತೇನಿಲ್ಲ, ಜನಸಾಮಾನ್ಯರು ಓದ್ಬೋದು. ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಅಂತ ಹೇಳಿ ಕನ್ನಡದಲ್ಲೂ ಸಿಗುತ್ತೆ ತಮಗೆ. ಇಲ್ಲಿ ಡೆಫಿನೇಷನ್ ಪಾರ್ಟ್ ಅಲ್ಲಿ ವಾಟ್ ಈಸ್ ಕಂಪ್ಲೇಂಟ್ ಅಂತ ಇದೆ. ಯಾವ ಸಂದರ್ಭದಲ್ಲಿ ಪೊಲೀಸ್ನವರು ಎಫ್ ಐ ಆರ್ ಮಾಡ್ತಾರೆ ಅಂದ್ರೆ ನೋಡಿ, ಹಾಂ ಸರ್. ಕಂಪ್ಲೇಂಟ್ ಮೀನ್ಸ್ ಎನಿ ಅಲಿಗೇಷನ್ ಮೇಡ್ ಓರಲಿ ಆರ್ ಇನ್ ರೈಟಿಂಗ್ ಟು ಎ ಮ್ಯಾಜಿಸ್ಟ್ರೇಟ್ ವಿತ್ ಎ ವ್ಯೂ ಟು ಟು ವಿತ್ ಎ ವ್ಯೂ ಟು ಇಸ್ ಟೇಕಿಂಗ್ ಆಕ್ಷನ್ ಅಂಡರ್ ದಿ ಕೋಡ್ ದಟ್ ಸಮ್ ಪರ್ಸನ್ ವೆದರ್ ನೋನ್ ಆರ್ ಅನ್ನೋನ್ ಹ್ಯಾಸ್ ಕಮಿಟೆಡ್ ಅನ್ ಅಫೆನ್ಸ್. ನೋನ್ ಆರ್ ಅನ್ನೋನ್ ಪರ್ಸನ್ ಹ್ಯಾಸ್ ಕಮಿಟೆಡ್ ಅನ್ ಅಫೆನ್ಸ್ ವೆನ್ ಅನ್ ಇನ್ಫಾರ್ಮೇಶನ್ ಕಂಟೇನ್ಸ್ ದಿ ಕಾಗ್ನಿಸಬಲ್ ಅಫೆನ್ಸ್. ನೋಡಿ, ಏನ್ ಅಲಿಗೇಷನ್ ಅದನ್ನ ನೀವು ಮ್ಯಾಜಿಸ್ಟ್ರೇಟ್ಗೆ ಹೇಳಿದ್ರೆ ಮಾತ್ರ ಅದು ಕಂಪ್ಲೇಂಟ್. ಇಲ್ಲಿ ಕಾಗ್ನಿಸಬಲ್ ಅಫೆನ್ಸ್ ಅಂತ ಇದೆ ನೋಡಿ. ಪೊಲೀಸ್ನವರು ಯಾಕೆ ಸಿವಿಲ್ ವ್ಯಾಜ್ಯಗಳನ್ನ ಏನು ತಗೊಳ್ಳಲ್ಲ ಅಂತಂದ್ರೆ, ಸಿವಿಲ್ ವ್ಯಾಜ್ಯಗಳು ಈಗ ನನ್ಗೆ ಯಾರೋ ಸೈಟಲ್ಲಿ ಏನೋ ಒಂದು ಕಸ ಹಾಕ್ತಾ ಇದ್ದಾನೆ, ಅದನ್ನಲ್ಲಿ ನೀವು ಎಫ್ ಐ ಆರ್ ಮಾಡಿ ಅಂತಂದ್ರೆ ಹೆಂಗೆ ಎಫ್ ಐ ಆರ್ ಮಾಡ್ತಾರೆ ನೋಡಿ. ಇಲ್ಲಿ ಹೇಳ್ತಾರೆ ಕಾಗ್ನಿಸಬಲ್ ಅಫೆನ್ಸ್ ಇದ್ರೆ ಮಾತ್ರ. ಕಾಗ್ನಿಸಬಲ್ ಅಫೆನ್ಸ್ ಮೀನ್ಸ್ ಎನ್ ಅಫೆನ್ಸ್ ಫಾರ್ ವಿಚ್ ಅಂಡ್ ಕಾಗ್ನಿಸಬಲ್ ಕೇಸ್ ಮೀನ್ಸ್ ಎ ಕೇಸ್ ಇನ್ ವಿಚ್ ಎ ಪೊಲೀಸ್ ಆಫೀಸರ್ ಮೇ ಇನ್ ಅಕಾರ್ಡೆನ್ಸ್ ವಿತ್ ದ ಫಸ್ಟ್ ಶೆಡ್ಯೂಲ್ ಆರ್ ಅಂಡರ್ ಎನಿ ಅದರ್ ಲಾ ಫಾರ್ ದ ಟೈಮ್ ಬೀಯಿಂಗ್ ಇನ್ ಫೋರ್ಸ್ ಅರೆಸ್ಟ್ ವಿಥೌಟ್ ವಾರೆಂಟ್. ನೋಡಿ, ಕಾಗ್ನಿಸಬಲ್ ಅಫೆನ್ಸ್ ಅಲ್ಲಿ ಅಥವಾ ಕಾಗ್ನಿಸಬಲ್ ಕೇಸ್ ಅಂತ ಕರಿತೀವಿ ಅದನ್ನು. ಸಿ ಆರ್ ಪಿ ಸಿ ಅಡಿಯಲ್ಲಿ ಕೆಲವೊಂದು ಏನು ಆಕ್ಟ್ಗಳು ಇದು ಅಪರಾಧ ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರ ಅಡಿಯಲ್ಲಿ ಇವನು ನೀವು ಕೊಡೋ ಅಂತ ಕಂಪ್ಲೇಂಟ್ನಲ್ಲಿ ಆ ಅಂಶ ಇರಬೇಕು, ಆವಾಗ ಮಾತ್ರ ಅದನ್ನ ಕಾಗ್ನಿಸಬಲ್ ಅಫೆನ್ಸ್ ಅಂತ ಕನ್ಸಿಡರ್ ಮಾಡಿ ಪೊಲೀಸ್ನವರು ಆಕ್ಷನ್ ಅನ್ನ ತಗೋತಾರೆ. ನೋಡಿ, ಪೊಲೀಸ್ ಆಫೀಸರ್ ಮೇ ಇನ್ ಅಕಾರ್ಡ್ ಪೊಲೀಸ್ ಆಫೀಸರ್ ಮೇ ಇನ್ ಅಕಾರ್ಡೆನ್ಸ್ ವಿತ್ ಫಸ್ಟ್ ಶೆಡ್ಯೂಲ್ ಅಂಡರ್ ಎನಿ ಅದರ್ ಲಾಟ್ ಫಾರ್ ದ ಟೈಮಿಂಗ್ ಇನ್ ಪೋಸ್ಟ್ ಅರೆಸ್ಟ್ ವಿಥೌಟ್ ವಾರೆಂಟ್. ಯಾವ ಸಂದರ್ಭದಲ್ಲಿ ಪೊಲೀಸ್ನವರು ಅರೆಸ್ಟ್ ಮಾಡಕ್ ಸಾಧ್ಯ ಅಂತಂದ್ರೆ, ಕಾಗ್ನಿಸಬಲ್ ಅಫೆನ್ಸ್ ಇದ್ದರೆ ಮಾತ್ರ. ಕಾಗ್ನಿಸಬಲ್ ಅಫೆನ್ಸ್ ಇಲ್ಲ ಅಂತಂದ್ರೆ ನೋಡಿ, ಸಿವಿಲ್ ವ್ಯಾಜ್ಯದಲ್ಲಿ ಅದನ್ನ ಕ್ರೈಮ್ಗೆ ಕನ್ವರ್ಟ್ ಮಾಡಲ್ಲ. ಆ ಸಿವಿಲ್ ವ್ಯಾಜ್ಯದಲ್ಲಿ ಅವನು ಜಗಳ ಆಡ್ತಾನೆ, ಯಾವುದೋ ಒಂದು ಸರ್ವೆ ಮಾಡಕ್ ಬರ್ತಾರೆ, ಅವಾಗ ಗಲಾಟೆ ಆಗ್ಬಿಡುತ್ತೆ. ಅವಾಗ ಆ ಕಲ್ಲನ್ನ ತಗೊಂಡು ಆ ಕಲ್ಲಲ್ಲಿ ಹೊಡೆದು ಬಿಡ್ತಾನೆ, ತಲೆಯಲ್ಲಿ ರಕ್ತಸ್ರಾವ ಆಗ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ಅದನ್ನ ಹೊಡೆದಾಟ ಕೇಸು ಅಂತ ತಗೋತಾರೆ. ಹೊಡೆದಾಟ ಕೇಸು ಅಂತ ತಗೊಂಡು ಎಫ್ ಐ ಆರ್ ಅನ್ನ ಮಾಡ್ತಾರೆ. ಅದನ್ನ ಹೊರತುಪಡಿಸಿದ್ರೆ ಮಾಡಲ್ಲ. ಸೊ ಅದ್ರಲ್ಲಿ ಹೊಸ ಕಾನೂನಲ್ಲಿ ಕಂಪ್ಲೇಂಟ್ ಬಗ್ಗೆ ಏನಾದರೂ ಚೇಂಜ್ ಇದೆಯಾ, ಕಾಗ್ನಿಸಬಲ್ ಅಫೆನ್ಸ್ ಬಗ್ಗೆ ಏನಾದರೂ ಚೇಂಜ್ ಮಾಡಿದಾರಾ ಅಂತ ಪ್ರಶ್ನೆಯನ್ನು ಕೇಳಿದ್ರೆ, ಹೊಸ ಕಾನೂನು ಅಡಿಯಲ್ಲಿ ಕಾಗ್ನಿಸಬಲ್ ಅಫೆನ್ಸ್ ಬಗ್ಗೆ ಎಲ್ಲೂ ಏನು ಯಾವುದೇ ತರ ನೋಡಿ, ನಾನ್ ಕಾಗ್ನಿಸಬಲ್ ಅಫೆನ್ಸ್ ನೋ ಚೇಂಜ್, ನೋ ಚೇಂಜ್, ಯಾವುದೇ ತರ ಚೇಂಜಸ್ ನಡೆದಿಲ್ಲ, ಸೇಮ್ ಇದೆ. ಹೊಸ ಕಾನೂನಲ್ಲೂ ಸೇಮ್ ಇದೆ, ಯಾವುದೇ ತರ ಬದಲಾವಣೆ ಆಗಿಲ್ಲ. ನೀವು ಕೊಡುವಂತ ಕಂಪ್ಲೇಂಟ್ ಅಲ್ಲಿ ಅಪರಾಧದ ಬಗ್ಗೆ ಉಲ್ಲೇಖ ಇರಬೇಕು, ಅದ್ ಬಿಟ್ಟು ಅಪರಾಧದ ಹೊರತುಪಡಿಸಿ ನೀವು ಏನಾದ್ರು ಬರೀ ಸಂಗತಿಗಳ ಬಗ್ಗೆ ಹೇಳಿದ್ರೆ, ಫ್ಯಾಕ್ಟ್ಸ್ ಬಗ್ಗೆ ಹೇಳಿದ್ರೆ, ಆ ಫ್ಯಾಕ್ಟ್ಸ್ ಸಿವಿಲ್ ಇನ್ ನೇಚರ್ ಆಗಿದ್ರೆ ಅವಾಗ ಕಂಪ್ಲೇಂಟ್ ಅನ್ನ ತಗೊಳ್ಳಲ್ಲ. ಅದು ನೀವು ತಾವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಮತ್ತೇನಾದ್ರೂ ಪ್ರಶ್ನೆ ಇದೆಯಾ? ಸರ್, ನಮಸ್ಕಾರ ಸರ್. ಹಾಂ, ಒಂದ್ ಕೆಲಸ ಮಾಡಿ, ಒಂದ್ ಕೆಲಸ ಮಾಡಿ, ವಿಲ್ ಡಿಸ್ಕಸ್ ಇಟ್ ಇನ್ ದ ಗ್ರೂಪ್. ಓಕೆ. ಸೊ ಇವತ್ತಿನ ಒಂದು ತರಗತಿಗೆ ತಾವು ಹಾಜರಾದ್ರ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು. ಮುಂದಿನ ತರಗತಿಯನ್ನ ತಮಗೆ ನೋಟಿಫಿಕೇಶನ್ ಮಾಡ್ತೀನಿ. ಸೊ ಎಲ್ಲರೂ ಸಾಕಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನ ತಿಳ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ಎನಿ ಪರ್ಸನ್ ಫ್ರಮ್ ಆಚಾರ್ಯ ಇನ್ಸ್ಟಿಟ್ಯೂಟ್, ಎನಿ ಪರ್ಸನ್ ಫ್ರಮ್ ಆಚಾರ್ಯ ಇನ್ಸ್ಟಿಟ್ಯೂಟ್.
of criminology and forensic science. So if any person from Acharya Institute, please participate, ನಿಮ್ಮ ನೇಮ್ ನ ಅಲ್ಲಿ ಆಚಾರ್ಯ ಅಂತ ಆಚಾರ್ಯ ಕಾಲೇಜ್ ಅಂತ ನೀವು ಮೆನ್ಷನ್ ಮಾಡ್ಕೊಳ್ಳಿ. ಸೊ ಅವಾಗ ನನ್ಗೆ ಅರ್ಥ ಆಗುತ್ತೆ. ಸೊ ಯಾರಿಗಾದ್ರೂ ಏನು ಕನ್ನಡ ನಾನ್ ಕನ್ನಡಿಗಾಸ್ ಇದ್ದಂತ ಸಂದರ್ಭದಲ್ಲಿ ಪ್ಲೀಸ್ ಲೆಟ್ ಮೀ ನೋ, ಆಯ್ತಾ? ಸೊ ಇನ್ಫಾರ್ಮೇಟಿವ್ ಇತ್ತು ಸೆಷನ್ಸ್ ಅಂತ ನಾನು ಭಾವಿಸ್ತೀನಿ. ಮುಂದಿನ ತರಗತಿಗಳಲ್ಲಿ ಕಾನ್ಸೆಪ್ಟು ಅಲಾಂಗ್ ವಿತ್ ಕಂಪ್ಯಾರಿಸನ್ ವಿತ್ ನ್ಯೂ ಲಾಸ್ ಆ ರೀತಿಯಲ್ಲಿ ನಾವು ಕಲ್ತ್ಕೊಂಡು ಹೋಗೋಣ ಅಂತ ಹೇಳ್ತಾ, ಸೊ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ. ಮುಂದಿನ ಓಕೆ ಸರ್, ಥ್ಯಾಂಕ್ ಯು. ಒಂದು ತರಗತಿಯಲ್ಲಿ ಭೇಟಿಯಾಗೋಣ.